ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ನಾವು ನಮ್ಮ ಬೆಂಗಳೂರು ಸ್ಟುಡಿಯೋದ ಸಮೀಪದಲ್ಲಿರುವಂಥ ಕೊಮ್ಮಗಟ್ಟ ಹೇಳುವಲ್ಲಿ ಶ್ರೀ ಗುರುಪ್ರಸಾದ್ ಹೇಳೋರದ್ದು ಒಂದು ಸಾವಯವ ತೋಟ ಇದೆ ಅವರು ಸಾವಯವ ರೈತರು ಪ್ರಶಸ್ತಿ ವಿಜೇತ ರೈತರು ಅವ್ರ ತೋಟದಲ್ಲಿ ಬಂದಿದ್ದೀವಿ ಆದರೆ ಇಲ್ಲಿ ಬಂದಿರೋದು ನಾವು ಅವ್ರನ್ನ ಮಾತಾಡ್ಸೋದಕ್ಕಲ್ಲ ಒಂದು ಮಲ್ಟಿ ಟ್ರೀ ಕ್ಲೈಂಬರ್ ಅಥವಾ ಇದರದ್ದೇನು ತೆಂಗಿನ ಮರ ಅಡಿಕೆ ಮರ ಈ ಥರ ಹಲವಾರು ಮರಗಳನ್ನು ಹತ್ತುವಂಥ ಟ್ರೀ ಬೈಕ್ ಅಂತ ಹೇಳ್ಬೋದು ಅದು ನೀವು ಆಮೇಲೆ ನೋಡ್ತೀರಿ ಅದನ್ನು ಪ್ರಯೋಗಾರ್ಥವಾಗಿ ನಾವು ನೋಡೋಕ್ಕೆ ಬಂದಿದ್ದೀವಿ ಶ್ರೀ ಶರ್ವಿನ್ ಅಂಥೇಳಿ ಮಾವೆನ್ಸ್ ಇಂಜಿನಿಯರಿಂಗ್ ಬೆಂಗಳೂರು ಇವರು ಶಿವಮೊಗ್ಗ ಅವರು ಇದನ್ನು ಕಂಡುಹಿಡಿದಿದ್ದಾರೆ ಮೂಲತಃ ವಿಜ್ಞಾನಿ ಅವರು ಇದನ್ನೇ ಏನು ಮೆಕ್ಯಾನಿಕಲ್ ಇದನ್ನು ಏನು ಇಂಜಿನಿಯರಿಂಗ್ ಮಾಡಿದವರು ಅದನ್ನು ಭಾಳ ವ್ಯವಸ್ಥಿತವಾಗಿ ಮೊದಲೇ ಅಡಿಕೆ ಮರಕ್ಕೆ ಅಥವಾ ಯಂತ್ರ ಮಾಡಿದರೂ ನೀವು ಬಹುಶಃ ನೋಡಿರ್ತೀರಿ ನಾವು ಕಾರ್ಯಕ್ರಮ ಕೂಡ ಮಾಡಿದ್ದೀವಿ ಈಗ ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆ ಇದು ಇನ್ನೂ ಹಲವಾರು ಮರಗಳನ್ನು ಹತ್ತುವಂಥ ಯಂತ್ರವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದರು ಅದನ್ನು ಹೇಗೆ ಅಂತ ನಾವು ಡೆಮೋ ನೋಡೋಕ್ಕೆ ಬಂದಿದ್ದೀವಿ ಯಾಕೆಂದರೆ ಅಡಿಕೆ ಮತ್ತು ತೆಂಗಿನ ಮರ ಹತ್ತೋದು ದೊಡ್ಡ ಕಷ್ಟದ ಕೆಲಸ ನಿಮಗೂ ಗೊತ್ತು ಸ್ಕಿಲ್ ಲೇಬರ್ ಬೇಕು ಅದೆಲ್ಲ ಅದರದ್ದೇ ಅಂತ ಹಲವಾರು ಸಮಸ್ಯೆಗಳಿದೆ ಅದನ್ನು ನಾವು ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ ಈ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಎಲ್ಲಕ್ಕಿಂತ ಮೇನಾಗಿ ಸೇಫ್ ಆಗಿದೆಯಾ ನಮ್ಮ ರೈತರ ಬಜೆಟ್ಟಿಗೆ ಮ್ಯಾಚ್ ಆಗುತ್ತಾ ಈ ಥರದಲ್ಲಿ ಹಲವಾರು ವಿಷಯವನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ಬರೋಣ ಸರ್ ನಮಸ್ಕಾರ ನಮಸ್ತೆ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಹಿಂದೂ ಕೂಡ ನಮ್ಮ ಚಾನಲ್ನಲ್ಲಿ ಬಂದಿದ್ದೀರಿ ಹೌದು ಈಗ ನಾವು ಈ ಮೂಲ ಯಂತ್ರ ಈಗೇನು ಮಲ್ಟಿ ಟ್ರೀ ಕ್ಲೈಂಬರ್ ಅಂತ ಹೇಳ್ತೀರಿ ಅಥವಾ ಹಲವಾರು ಮರಗಳನ್ನ ಹತ್ತುವಂಥ ಒಂದೇ ಯಂತ್ರ ನೀವೇನು ಮಾಡಿದಿರಿ ಅದಕ್ಕೆ ಬರುವ ಪೂರ್ವದಲ್ಲಿ ನಿಮ್ಗೆ ಈ ಥರದೊಂದು ಸಾಹಸಕ್ಕೆ ಅಂತೇಳಿ ಅಥವಾ ಹುಚ್ಚು ಅಂತೇಳಿ ಯಾಕೆ ಬಂದಿರಿ ಈಗ ನೀವು ಈ ಮರ ಹತ್ತುವ ಯಂತ್ರವನ್ನು ಅಥವಾ ಬೇರೆ ಬೇರೆ ಸಲಕರಣೆಗಳನ್ನು ನೀವು ಮಾಡಕ್ಕೆ ಹೊರಟ್ರಿ ನೀವು ಯಾಕೆಂದರೆ ಇದ್ರೆ ಈ ಲೈನಲ್ಲಿ ಭಾಳ ಜನ ಕೆಲಸ ಮಾಡಿದ್ದಾರೆ ನನಗೆ ಗೊತ್ತು ಮಾಡಿ ಒಬ್ಬರೂ ತುದಿ ಮುಟ್ಟಲಿಲ್ಲ ಕಷ್ಟಪಟ್ಟಿದ್ದಾರೆ ದುಡ್ಡು ಕಳ್ಕೊಂಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ತುದಿ ಮುಟ್ಟಲಿಲ್ಲ ನೀವೊಬ್ಬರೇ ಇದರಲ್ಲಿ ಯಶಸ್ವಿಯಾಗಿ ತುದಿ ಮುಟ್ಟಿದ್ರು ನೀವೊಬ್ಬರೇ ಸೊ ಈ ಲೈನಿಗೆ ನೀವು ಯಾಕೆ ಬಂದ್ರಿ ಮತ್ತೆ ಯಾವಾಗ ಬಂದ್ರಿ ಅಂದರೆ ಬೇಸಿಕಲಿ ನಾವು ರೈತರೇ ಸರ್ ನಮ್ಮದು ತೋಟ ಇದೆ ಅಡಿಕೆ ತೋಟ ಇದೆ ಅಡಿಕೆ ತೋಟ ಇದೆ ಶೃಂಗೇರಿ ಕೊಪ್ಪದಲ್ಲಿದೆ ಶೃಂಗೇರಿ ಕೊಪ್ಪದಲ್ಲಿ ಇದೆ ಸೊ ಅಲ್ಲಿ ನಾವು ಫಸ್ಟಿಗೆ ನಮ್ಮ ತೋಟದಲ್ಲೂ ತೊಗೊಂಡ್ಮೇಲೆ ಈ ಕಾರ್ಮಿಕರ ಸಮಸ್ಯೆ ಆಯಿತು ಬಟ್ ಅವಾಗ ನಾವು ಕಾಲೇಜಲ್ಲಿದ್ದೆ ಅರೌಂಡ್ 2012 ಅಲ್ಲಿ ಇಂಜಿನಿಯರಿಂಗ್ ಹೌದು ಸಿಟಲ್ಲಿ ಶಿವಮೊಗ್ಗದಲ್ಲಿ ಸೊ ಅಲ್ಲಿದ್ದಾಗ ಏನು ಮಾಡಿದ್ವಿ ಅವಾಗ ಒಂದು ಟ್ರಯಲ್ ಆಗಿ ಒಂದು ಮಿಷಿನ್ ಮಾಡಿದೆ ಅದು ನೋಡಿರ್ಬೋದು ವೈರಲ್ ಆಗಿತ್ತು ಅವಾಗ ಅದು ಮೂರು ಟೈರ್ ಇತ್ತು ಅದಕ್ಕೆ ಮೂರಕ್ಕೂ ಇಂಜಿನ್ ಪವರ್ ಇತ್ತು ಓಕೆ ಮರ ಹತ್ತಿ ಹೋಗಿ ಹೌದು ಅದಕ್ಕೆ ಮೂರಕ್ಕೂ ಇಂಜಿನ್ ಪವರ್ ಇತ್ತು ಇಂಜಿನ್ ಪವರ್ ಇತ್ತು ಮರಕ್ಕೆ ಹತ್ತಾಯಿತ್ತು ಮರದ ಸಿಪ್ಪೆ ಎಲ್ಲ ಹೋಗ್ತಿತ್ತು ಅದರಲ್ಲಿ ಸಿಪ್ಪೆ ಓಕೆ ಸಿಪ್ಪೆ ಎಲ್ಲ ಕುಯ್ದಾಗ್ತಿತ್ತು ಹಾಂ ಸಿಪ್ಪೆ ಪೂರ ಹೋಗ್ತಿತ್ತು ಅದಕ್ಕೂ ಮೊದಲು ಎರಡು ಟೈರಿಂದೆಲ್ಲ ಮಾಡಿದ್ರು ಅದೆಲ್ಲ ಫೇಲ್ ಆಯಿತು ಮೂರು ಟೈರಲ್ಲಿ ಈ ಥರ ಲಾಕಿಂಗ್ ಸಿಸ್ಟಮ್ ಇದು ಮಂಗ ಹತ್ತ ಥರ ಸಿಸ್ಟಮ್ ಇದೆ ಆ್ಯಕ್ಚುಲಿ ಮಂಗ ಮುಂದೊಂದು ಕಾಲು ಇಡುತ್ತೆ ಹಿಂದೊಂದು ಕಾಲು ಇಡುತ್ತೆ ಸೊ ಎರಡು ಹಿಂಗೆ ಲಾಕ್ ಆಗುತ್ತೆ ಒಂದಕ್ಕೊಂದು ಹಿಂಗೆ ಓಕೆ ಅದೇ ಸಿಸ್ಟಮಲ್ಲೇ ಇದು ವರ್ಕ್ ಆಗುತ್ತೆ ಫ್ರೆಂಡ್ ನಿಮಗೆ ಈ ಯಂತ್ರದ ಇಂಜಿನಿಯರಿಂಗಿಗೆ ಮಂಗನೇ ಪ್ರೇರಣೆ ಹಾಂ ಒಂದು ಲೆಕ್ಕ ಹೌದು ಸೊ ಈಗ ಅದು ಕಾಲೇಜ್ನಲ್ಲಿ ಇದ್ದಾಗನೇ ಮರ ಹತ್ತೋದಕ್ಕೆ ಏನಾದ್ರು ಒಂದು ಮಾಡಬೇಕು ಅಂತ ಬಂತು ಹೌದು ಆಮೇಲೆ ನಾವು ಏನು ಮಾಡಿದ್ವಿ ವಂಡರ್ ಕ್ಲೈಂಬರ್ ಅಂತ ಒಂದು ಕೇರಳದಲ್ಲಿತ್ತು ಹ್ಞೂ ರೋಪ್ ಚಾಲಿತ ಅದರಲ್ಲಿ ಅಡಿಕೆ ಹೀಗೆ ಕುಕ್ ಬಿಟ್ಟು ತೆಗಿತಾ ಇದ್ರು ಓಕೆ ಓಕೆ ಅದು ಒಂಥರ ಈ ಇದ್ರ ತರ ಹೋಗ್ತಿತ್ತು ಕಂಬಳಿ ಹುಳ ತರ ಹೋಗ್ತಾ ಕಂಬಳಿ ಹುಳ ತರ ಹೋಗ್ತಾ ಅವಾಗ ಮಾರ್ಕೆಟಲ್ಲಿ ಹುಡುಕಿದ್ವಿ ನಾವು ಏನಾದ್ರು ದಾರದಲ್ಲಿ ಯಾಕಂದ್ರೆ ನಾವು ಟ್ರಯಲ್ ಮಾಡಿದ್ವಿ ಸಿಗುತ್ತೆ ನೋಡಿ ಅದು ತಂದ್ವಿ ನಾವು ಆ್ಯಕ್ಚುಲಿ ಬಟ್ ಅದು ಮೆಕ್ಯಾನಿಕಲಿ ತುಂಬ ಸ್ಲೋ ಇತ್ತು ಚೆನ್ನಾಗಿದೆ ವೆರಿ ಗುಡ್ ಇನ್ವೆನ್ಷನ್ ಪರ್ಸನ್ ಮಾಡಿದವರು ಬ್ರಿಲಿಯಂಟ್ ಅವರು ಇಂಜಿನಿಯರಿಂಗ್ ಆದ್ಮೇಲೆ ನಾನು ಮಹೀಂದ್ರದಲ್ಲಿ ಕೆಲಸ ಮಾಡಿದ್ದೀನಿ ಇಂಜಿನಿಯರ್ ಆಗಿ ಆಮೇಲೆ ಟೊಯೋಟದಲ್ಲಿ ಮಾಡಿದ್ದೀನಿ ಸೊ ಅದಾದ್ಮೇಲೆ ನನಗೆ ನಂದೇ ಒಂದು ಕಂಪ್ನಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಓಕೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿದ ಒಂದು ಬಿಸ್ನೆಸ್ ಇದೆ ಸ್ಟಾರ್ಟ್ ಮಾಡೋಣ ಒಂದು ಒಳ್ಳೆ ಪ್ರಾಬ್ಲಮ್ ಇದೆ ಬಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ರೆಡಿ ಇತ್ತು ರೆಡಿ ಇತ್ತು ಆಲ್ರೆಡಿ ಮಾಡಿದ್ದರಿಂದ ಓಕೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಮಾಡಿದ್ರೆ ಆಮೇಲೆ ಇದು ದೊಡ್ಡ ಮೇಜರ್ ಸಮಸ್ಯೆ ನಮಗೂ ಸೊಲ್ಯೂಷನ್ ಇರೋದೆ ಕರೆಕ್ಟ್ ನಮಗೂ ಸೊಲ್ಯೂಷನ್ ಬೇಕಾಗಿತ್ತು ಸೊ ಅದನ್ನು ಮಾಡೋಕ್ಕೆ ಹೊರಟಾಗ ಸೊ ಆ ವಂಡರ್ ಕ್ಲೈಂಬರ್ದು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಆಮೇಲೆ 2012 ಮಾಡಿದ್ದಲ್ಲ ಮೂರು ಚಕ್ರ ಅದನ್ನು ಯೂಸ್ ಮಾಡಿಕೊಂಡು ಒಂದು ಹಾರ್ವೆಸ್ಟರ್ ಮಿಷಿನ್ ಅಂತ ಮಾಡಿದ್ವಿ ಫಸ್ಟಿಗೆ ಅದರಲ್ಲೂ ಸಿಪ್ಪೆ ಹೋಯ್ತು ಅದಾದ್ಮೇಲೆ ಏನು ಮಾಡಿದ್ರೆ ಅದಕ್ಕೆ ಟೈರ್ ಎಲ್ಲ ಅಡಿಕೆ ಮರಕ್ಕೆ ಬಟ್ ಅದಕ್ಕೆ ಟೈರ್ ಎಲ್ಲ ಚೇಂಜ್ ಮಾಡಿ ತುಂಬ ಆರಂಡಿ ಹೋಗಿದೆ ಅದರಲ್ಲಿ ತುಂಬ ದೇವ್ರದೇ ಆಮೇಲೆ ಒಣ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಸಿಪ್ಪೆ ಹೋಗ್ದಂಗೆ ಫಸ್ಟ್ ಕೆಲಸ ಆಗಿದ್ದು ಅದನ್ನ ತಗೊಂಡು ಡೆಮೋಗೆಲ್ಲ ಹೋದ್ವಿ ಅಲ್ಲೊಂದ್ಸಲಿ ಮಳೆಗೆ ಹಚ್ಚಿದ್ವಿ ಮಳೆಗೆ ಹತ್ತಲೇ ಇಲ್ಲ ಅದು
ಸೊ ಅಲ್ಲಿಂದ ಮತ್ತೆ ಶುರು ಆಯ್ತು. ಮಳೆ ಅಂದ್ರೆ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಬರೇ ಒದ್ದೆ ಮರಕ್ಕೆ ಹತ್ತಿಲ್ಲ, ಪಾಚಿ ಅಲ್ಲ, ಬರೇ ಒದ್ದೆ ಮರಕ್ಕೆ ಹತ್ತಾ ಇರ್ಲಿಲ್ಲ. ಸೊ ಅಲ್ಲಿಗೆ ಮತ್ತೆ ಮತ್ತೆ ಆರ್ ಅಂಡ್ ಡಿ ಸ್ಟಾರ್ಟ್ ಮಾಡಿದ್ವಿ ಕಂಪನಿ. ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ವಿ 2 ತಿಂಗಳಿಗೆ ಆಲ್ಮೋಸ್ಟ್, 2017 ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾವು 2017 ಜನವರಿಯಲ್ಲಿ. ಸೊ ಅದೊಂದು 2 ತಿಂಗಳಿಗೆ ನಮ್ಗೆ ರೆಡಿ ಆಗಿತ್ತು. ಆಲ್ರೆಡಿ ನಮ್ಮ ಹತ್ರ ಆಲ್ರೆಡಿ ಹಳೆದ ಆರ್ ಅಂಡ್ ಇದ್ದು ಇತ್ತಲ್ಲ ಬೇಸ್, ಅದರಿಂದ ಇದನ್ನ ಮಾಡಿದ್ವಿ. ಸೊ ಅದನ್ನ ಮಾಡಿದ್ಮೇಲೆ ಮಳೆಗೆ ಹತ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಟೈರ್ ಎಲ್ಲ ಚೇಂಜ್ ಮಾಡಿ ಟೈರ್ ಇನ್ನೂ ಮತ್ತೆ ವಿನ್ಯಾಸಗಳು ಟ್ರೈ ಮಾಡಿದ್ವಿ, ಬೇರೆ ಬೇರೆ ರಬ್ಬರ್ ಕಾಂಪೌಂಡ್ ಟ್ರೈ ಮಾಡಿದ್ವಿ. ಅದಾದ್ಮೇಲೆ ಒಂದು ಪರ್ಫೆಕ್ಟ್ ವರ್ಕ್ ಆಯಿತು. ಅದಾದ್ಮೇಲೆ ಹಾರ್ವೆಸ್ಟ್ ಚೆನ್ನಾಗಿ ರನ್ ಆಗ್ತಿತ್ತು. ನಾವು ಏನೇ ಕುತ್ಕೊಂಡು ಹೋಗೋದು ಫಸ್ಟ್ ಮಾಡಿರಲಿಲ್ಲ ಅಂದರೆ ಸೇಫ್ಟಿ ಇಶ್ಯೂಯಿಂದ. ಓಕೆ, ಮೊದಲು ನೀವೇನಿದ್ರು ಬರೀ ಮೇಲೆ ಹತ್ತದ್ ಮಾತ್ರ ಮಾಡಿದ್ವಿ, ಹಾರ್ವೆಸ್ಟ್ ಮೇಲೆ ಹತ್ತದ್ ಮಾತ್ರ ಕೆಳಗೆ ಕುತ್ಕೊಂಡು ನೀವು ರಿಮೋಟೈಸ್ ಮಾಡಿದ್ವಿ. ಆಮೇಲೆ ಅದ್ರಲ್ಲಿ ಸ್ಪ್ರೇ ಇರ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ಪ್ರೇಯರ್ ರಿಮೋಟೈಸ್ ಮಾಡಿದ್ವಿ. ನಾವು ಮೇಲೆ ಹತ್ತದ್ ಏನಕ್ಕೆ ಮಾಡಿರಲಿಲ್ಲ ಅಂದ್ರೆ ಮೇನ್ ಸೇಫ್ಟಿ ಇಶ್ಯೂ, ಯಾರಾದ್ರೂ ಈಗ ನಮ್ದು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಯಾರಾದ್ರೂ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸ್ಟಾರ್ಟ್ಅಪ್ ಈಗ ದೊಡ್ಡ ಹೊರತಾಗ್ತದೆ, ನಮಗೆ ಗ್ರೋತ್ ಆಗಿರಲ್ಲ. ಆಮೇಲೆ ಅದು ರಿಸ್ಕ್ ಕೂಡ. ಆಮೇಲೆ ಫ್ಯೂಚರ್ ಆಕ್ಚುಲಿ ಮರ ಹತ್ತದೇ ಇರೋದೇ ಫ್ಯೂಚರ್, ಮರಕ್ಕೆ ಹತ್ತಬಾರ್ದು ಆಕ್ಚುಲಿ, ಕೆಳಗಡೆಯಿಂದ ಆಗೋದೇ ಫ್ಯೂಚರ್ ಬರ. ಸೊ ನಾವು ಅದನ್ನ ಫ್ಯೂಚರ್ ಯೋಚನೆ ಮಾಡ್ಕೊಂಡು ರಿಮೋಟೈಸ್ ಮಾಡಿದ್ವಿ. ಬಟ್ ಏನಾಯ್ತು, ಹೋಗ್ತಾ ಹೋಗ್ತಾ ಅಂದ್ರೆ ರೈತರದೇ ಬೇಡಿಕೆ ಜಾಸ್ತಿ ಆಯ್ತು. ಕುತ್ಕೊಂಡು ಹೋಗೋದು ಮಾಡೋಣ, ಕುತ್ಕೊಂಡು ಹೋಗೋದು ಮಾಡಿ, ಕುತ್ಕೊಂಡು ಹೋಗೋದು ಮಾಡಿ ಅಂತ. ಬಟ್ ನಾವು ಅದಕ್ಕೆ ಸಪೋರ್ಟ್ ಮಾಡಿರಲ್ಲ. ಬಟ್ ಅದಾದ್ಮೇಲೆ ನಮ್ಮ ಗಣಪತಿ ಭಟ್ರು ಅಂತ ಕೇಳಿರ್ಬೋದು, ಅವ್ರು ನಮ್ಮ ಜೊತೆ ಬಂದರು. ಅವರು ಇದು ಈ ಥರದ್ದು ಬೇಕೇ ಬೇಕು, ಅವ್ರು ಆಲ್ರೆಡಿ ನಮ್ಮದು ಹಾರ್ವೆಸ್ಟರ್ ಮಿಷಿನ್ ತೊಗೊಂಡಿರೋ ಕಸ್ಟಮರೇ. ಸೊ ಅವ್ರು ನಮ್ಮ ಹತ್ರ ಬಂದು, ಸರ್ ಕುತ್ಕೊಂಡು ಹೋಗೋದು ಮಾಡಲೇಬೇಕು, ಒಟ್ಟಿಗೆ ಮಾಡೋಣ, ಹಂಗೆ ಮಾಡೋಂಗೆ ಎಲ್ಲ ಕುತ್ಕೊಂಡು ಮಾತು. ಸೊ ನಾವು ಅದೊಂದು ಟೇಬಲ್ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಅಡಿಕೆ ಮರ ಕುತ್ಕೊಂಡು ಹೋಗೋ ಮಿಷಿನ್ ನಾವು. ಸೊ ಫಸ್ಟ್ ಮಾಡಿರೋದು ಅಡಿಕೆ ಮರಕ್ಕೆ, ಅದ್ರ ಅಷ್ಟೇ ಹತ್ಕೊಂಡು ಹೋಗ್ತಿತ್ತು, ನಾವೆಲ್ಲ ನೋಡಿದೀವಿ ಕಾರ್ಯಕ್ರಮ ಮಾಡಿದೀವಿ. ಆಮೇಲೆ ಅದರಲ್ಲಿ ಇಂಪ್ರೂವೈಸ್ ಹೇಳಿದಂಗೆ ಅದ್ರ ಮೇಲೆ ಕುತ್ಕೊಂಡು ಹೋಗುವಂತದ್ದು ಮಾಡಿದ್ವಿ. ಟ್ರೀ ಬೈಕ್ ಅಂತ ಬಹಳ ಪಾಪ್ಯುಲರ್ ಆಯ್ತು ಬೈಕ್, ಅದು ತುಂಬಾ ವೈರಲ್ ಆಯ್ತು. ಅದು ರೈತರ ಬೇಡಿಕೆ ಮೇಲೆ ಮಾಡಿರೋದು, ಎಸ್ಪೆಷಲಿ ಗಣಪತಿ ಬಿಟ್ಟು, ಅವ್ರ ಸಪೋರ್ಟ್ ಇಲ್ಲದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಅವರು ನಾವು ಸೇರ್ಕೊಂಡೆ ಮಾಡಿರೋದು ಅದನ್ನ. ಟ್ರೀ ಬೈಕ್ ಮಾಡಿದ್ವಿ. ಟ್ರೀ ಬೈಕ್ ಅಲ್ಲಿ ಇದನ್ನ ಬರೇ ಹತ್ತದೇ ದೊಡ್ಡ ಚಾಲೆಂಜ್ ಆಗಿತ್ತು, ಅದ್ರಲ್ಲಿ ಮನುಷ್ಯನ್ ಕುತ್ಕೊಂಡು ಹತ್ತದ್ ಅದಕ್ಕಿಂತ ದೊಡ್ಡ ಚಾಲೆಂಜ್ ಆಗಿತ್ತು. ಅದರಲ್ಲಿ ಪಾಚಿಗೂ ಹೋಗೋ ತರ ಮಾಡಿದ್ವಿ ಅದನ್ನ ಆರ್ ಅಂಡ್ ಡಿ ಮಾಡಿ. ಸೊ ಲೇಟರ್ ಈಗ ಅದಕ್ಕೆ ಸಕ್ಸಸ್ ಆದ್ಮೇಲೆ ಕೆಲವು ರೈತರು ಇದೆ, ಯಾಕೆ ಅಡಿಕೆಗಿದೆ, ತೆಂಗಿಗೆ ಹಾಕಿಲ್ಲ, ತೆಗ್ಗು ತುಂಬಾ ಡಿಮಾಂಡ್ ಇದೆ ಅಂದ್ರೆ ತುಂಬಾ ಅದಕ್ಕೆ ಪ್ರಾಬ್ಲಮ್ ಇದೆ. ಮಂಡ್ಯ ಕಡೆ, ಆಮೇಲೆ ತಮಿಳ್ನಾಡು, ಕರ್ನಾಟಕದಲ್ಲಿ ಸುಮಾರು ಒಂದು 600,000 ಎಕರೆ ತೆಂಗಿದೆ. ಸೊ ಅದಕ್ಕೆ ಓಕೆ, ಅವಾಗ ಅದು ಅದು ಅಡಿಕೆ ಮರಕ್ಕೆ ಮಾತ್ರ ಹತ್ತಾಯ್ತು. ಅಡಕ್ಕೆ ಬಾದ ಅಂದ್ರೆ ಒಂದು 9 ಇಂಚಸ್ ಒಳಗಡೆ, ಅದಕ್ಕಿಂತ ದಪ್ಪ ಮರಕ್ಕೆ ಹತ್ತಲ್ಲ. ಎನಿ ಪೋಲ್ ರೌಂಡ್ ಇರೋದು ಎಂತಾದ್ರೂ ಇದ್ರೆ 9 ಇಂಚ್ ಒಳಗಡೆ ಹತ್ತುತ್ತೆ. ಕರೆಂಟ್ ಕಂಬ ಆದ್ರೆ ಹತ್ತೋಗುತ್ತೆ. ಹಾ, ಏನಿದ್ರೆ 9 ಇಂಚ್ ಒಳಗಡೆ ಇರ್ಬೇಕು ಅಂದ್ರೆ, ಈಗ ಸ್ಕ್ವೇರ್ ಕಂಬ ಇದ್ರೆ ಅದಕ್ಕೆ ಒಂದ್ ಸ್ವಲ್ಪ ಗಾರ್ಡ್ಸ್ ಬೇರೆ ಬರುತ್ತೆ, ಅದಕ್ಕೂ ಹತ್ತುತ್ತೆ. ಎನಿಥಿಂಗ್ ರೌಂಡ್ ಇದ್ರೆ ಈಸಿಯಾಗಿ ಹೋಗುತ್ತೆ. ಸೊ ಅದಾದ್ಮೇಲೆ ತೆಂಗಿಗೆ, ತೆಂಗಲ್ಲಿ ಮೇನ್ ಚಾಲೆಂಜ್ ಅಂದ್ರೆ ತೆಂಗ್ ಬೆಂಡ್ ಇರುತ್ತೆ. ಹಿಂಗೆಲ್ಲ ಹೋಗಿರುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಅಡಿಕೆ ಮಿಷಿನ್ ಇರೋದು ಸ್ಟ್ರೈಟ್ ಹೋಗಕ್ ಮಾತ್ರ, ಇದು ರೌಂಡ್ ಟರ್ನ್ ಇತ್ತು ಅಂದ್ರೆ ಹ್ಯಾಂಡಲ್ ತರ ಏನಾದ್ರು ಬೇಕು, ಟರ್ನ್ ಆಗ್ಬೇಕು ಅದು. ಇಲ್ಲಾಂದ್ರೆ ನಾವು ರೋಡ್ ಅಲ್ಲಿ ಓಡಿಸಂಗೆ ಇದೇ ಇದನ್ನ ಓಡಿಸಕಲ್ಲ. ಸೊ ರೊಟೇಟ್ ಆಗಕ್ಕೆ ನಮಗೆ ಆಕ್ಚುಲಿ ಆಗ ಟೆಕ್ನಾಲಜಿ ಇರ್ಲಿಲ್ಲ. ಸೊ ಇದನ್ನೇ ತಗೊಂಡು ನಾವು ಇನ್ನೂ 2 ವರ್ಷ ತಗೊಂಡಿದ್ವಿ. ಅದೊಂದು, ಆಮೇಲೆ ಇನ್ನೊಂದು, ತೆಂಗಿನ ಮೇಲೆ ಈ ಸ್ಕಾರ್ಸ್ ಬಹಳ ಇರುತ್ತೆ. ಹಾ, ಸ್ಕಾರ್ಸ್ ಅಂದ್ರೆ ಇದು ಗರಿ ಬಿದ್ದಿದ್ದರದ್ದು ಮಾರ್ಕ್ ಬಹಳ ಇರುತ್ತೆ. ಅಡಿಕೆ ಮರ ಬಯಂಡ್ಲಾರ್ ಸ್ಮೂತ್ ಇರುತ್ತೆ. ಹೌದು, ಅಲ್ಲಿ ಬಹುಶಃ ನಿಮ್ಮ ಟೈರ್ ವಿನ್ಯಾಸದಲ್ಲಿ ಚೇಂಜ್ ಆಗುತ್ತೆ. ಹೌದು, ಟೈರ್ ಇದು, ಆಮೇಲೆ ಟೈರ್ ಹಾಲೋ ಬೇಕಾಗುತ್ತೆ ನಮ್ಗೆ ತೆಂಗಿ. ಅದು ಆ ಬಂಪ್ಸ್ ಇದೆಲ್ಲ ಹೇಳಿದ್ದು, ಅದನ್ನ ಅದು ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡ್ಕೋಬೇಕು. ಇದು ಅಡಿಕೆ ಎಲ್ಲ ಆದ್ರೆ ಹಂಗಿಲ್ಲ, ಅಡಿಕೆ ಆಲ್ಮೋಸ್ಟ್ ಲೆವೆಲ್. ಅಡಿಕೆನಲ್ಲಿ ಜಾರುವ ಸಾಧ್ಯತೆ ಹೆಚ್ಚು, ಇಲ್ಲಿ ನಿಮಗೆ ಗ್ರಿಪ್ ಜಾರುವ ಸಾಧ್ಯತೆ ಕಮ್ಮಿ. ಸೊ ತೆಂಗಲ್ಲಿ ನಮ್ಗೆ ಪ್ರಾಬ್ಲಮ್ ಆಗಿದ್ದೆ ರೊಟೇಷನ್ ಬೇಕು, ಅದರಲ್ಲಿ ಎಲ್ಲಿ ಬೇಕಲ್ಲಿ ತಿರುಗಿಸಕಾಗಿಲ್ಲ ಅಂದ್ರೆ ಅದು ಫೇಲಿಯರ್ ಆಗುತ್ತೆ ಪ್ರಾಡಕ್ಟ್. ಸೊ ನಾವು ಇಮಿಡಿಯೇಟ್ ಆಗಿ ಅಡಿಕೆ ಇದು ತೆಂಗಿನ ಕನ್ನಡ ಅಡಿಕೆ ಮೊದಲು ಹಿಂಗೆ ಸೀದಾ ಹೋಗ್ತಿತ್ತು. ಹೌದು ಅದಕ್ಕೆ ಹಿಂಗ್ ತಿರ್ಗಾ ಇದು ಕಮ್ಮಿ ಇತ್ತು. ಹೌದು, ಆಮೇಲೆ ಅಡಿಕೆಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಹತ್ತಿದ್ರೆ ತುದಿಗೆ ಹತ್ತಲೇಬಾರ್ದು ಯಾವತ್ತಿದ್ರು, ಅರ್ಧ ಮರ ನಾವು ಪ್ರಿಫರ್ ಮಾಡೋದು. ಇನ್ ಕೇಸ್ ಸ್ಪ್ರೇ ಮಾಡ್ಬೇಕಾದ್ರೂ ಹಿಂದಿನ ಬೇಕು ಅಂದ್ರೆ ಕೈ ಎಟಕುತ್ತೆ. ತೆಂಗಿನ ಮರದಲ್ಲಿ ಈ ಕಡೆ ಕಾಯಿ ತೆಗೆದ್ರೆ ಹಿಂದ್ಗಡೆ ತೆಗಿಬೇಕು ಅಂದ್ರೆ ಸಿಗೋದಿಲ್ಲ, ತಿರ್ಗಿಸ್ಲೇಬೇಕು ಅದು ಮಿಷನ್. ಸೊ ಅಲ್ಲೇ ತಿರ್ಗಿಸಕ್ಕೆ ಏನು ಆಪ್ಷನ್ ಇಲ್ಲ. ಸೊ ಅದು ನಮಗೆ 2 ವರ್ಷ ತಗೊಳ್ತು ಬರೀ ಆರ್ ಅಂಡ್ ಡಿ ಮಾಡಕ್ಕೆ. ಸೊ ಅದ್ರಲ್ಲಿ ತುಂಬಾ ಫೇಲಿಯರ್ ಆಗಿದ್ವಿ ನಾವು. ಆಮೇಲೆ ಒಂದು ಸೊಲ್ಯೂಷನ್ ದೇವ್ರದೇ ಅಂತ ಸಿಕ್ತು. ಸೊ ಅದನ್ನೇ ಯೂಸ್ ಮಾಡಿದ್ವಿ. ಸೊ ಫಸ್ಟ್ಗೆ ಅದು ರೊಟೇಟ್ ಆಗ್ತಿರಲಿಲ್ಲ, ಲೆಫ್ಟಿಗೆ ಹೋದ್ರೆ ರೈಟಿಗೆ ರೈಟಿಗೆ ಬರಲ್ಲ, ಆಮೇಲೆ ಬೆಂಡಿದ್ರೆ ಹೊರಗಡೆ ಬಂದ್ಬಿಡೋದು, ಅದೆಲ್ಲ ಇಶ್ಯೂಸ್ ಬಂತು. ಸೊ ಅದ್ರಲ್ಲಿ ಮೇನ್ ಚಾಲೆಂಜ್ ಇದ್ದಿದ್ದು ಅದು ರೊಟೇಷನ್. ಓಕೆ, ರೊಟೇಷನ್ ತಗೋಬೇಕು. ಆಮೇಲೆ ಅದು ಸ್ಟ್ರೆಂತ್ ಅಷ್ಟೇ ಇರಬೇಕು, ವೆಯ್ಟು ಕಮ್ಮಿ ಇರಬೇಕು. ಅದು ಇನ್ನೊಂದು ದೊಡ್ಡ ಚಾಲೆಂಜ್, ಯಾಕಂದ್ರೆ ಬೇರೆ ಮಿಷಿನ್ ಆದ್ರೆ ನೆಲದಲ್ಲಿ ಎಷ್ಟೇ ತೂಕ ಮಾಡಿದ್ರು ದುಡ್ಕೊಂಡು ಏನೋ, ಇದು ಹೊತ್ಕೊಂಡು ಹೋಗ್ಬೇಕು, ಅದು ಎಳಿಬೇಕು. ಆಮೇಲೆ ಎಷ್ಟು ತೂಕ ಜಾಸ್ತಿ ಆಗ್ತೀವಿ ಅಷ್ಟು ದೊಡ್ಡ ಇಂಜಿನ್ ಹಾಕ್ಬೇಕಾಗತ್ತೆ. ಸೊ ಅಗೇನ್ ಅಲ್ಲ ಕಾಸ್ಟ್ ಹೆಚ್ಚಾಗುತ್ತೆ, ಕನ್ಸಂಪ್ಷನ್ ಹೆಚ್ಚಾಗುತ್ತೆ, ಎಲ್ಲ ಹೆಚ್ಚಾಗುತ್ತೆ. ಸೊ ಎಲ್ಲ ಹಿಂಗೆ ಕನೆಕ್ಟೆಡ್ ಇದು. ಸೊ ಇದರಲ್ಲಿ ನೋಡಿದಾಗ ಸಿಂಪಲ್ ಅನ್ಸಿದ್ರು, ಅದ್ರಲ್ಲಿ ಅಷ್ಟು ಆರ್ ಅಂಡ್ ಡಿ ಹೋಗಿರುತ್ತೆ. ಸೊ ಕೋಕೋನಟ್ ಅಲ್ಲಿ ನಮಗೆ ರೊಟೇಷನ್ ಏನು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ರೊಟೇಷನ್ ಒಂದು 2 ವರ್ಷ ತಗೊಂಡು ರೊಟೇಷನ್ ಹಿಂಗೆ ಮಾಡಿದ್ವಿ. ಆಲ್ಮೋಸ್ಟ್ ಅದು ಚೆನ್ನಾಗೆ ಕ್ಲಿಕ್ ಆಯಿತು, ಬಟ್ ವೆಯ್ಟ್ ಒಂದು ಇಶ್ಯೂ ಬಂತು ಅದರಲ್ಲಿ. ಸೊ ಅದಾದ್ಮೇಲೆ ನಾವು ಅದನ್ನೇ ಮತ್ತೆ ಇನ್ನೊಂದು ವರ್ಷ ತಗೊಂಡು ಲೇಸರ್ ಕಟ್ಟಿಂಗಿಗೆ ಹೋದ್ವಿ. ಲೇಸರ್ ಕಟ್ಟಿಂಗಲ್ಲಿ ವೆಯ್ಟ್ ತಗೊಳ್ಳೋಣ, ಇನ್ನೂ ಆಮೇಲೆ
ಇದು ಅದಕ್ಕೆ ನೀವು ಇದಕ್ಕೆ ಮಲ್ಟಿ ಟ್ರೀ ಕ್ಲೈಂಬರ್ ಅಂತ ಹೇಳಿ. ಹೌದು, ಮಲ್ಟಿ ಟ್ರೀ ಟ್ರೀ ಕ್ಲೈಂಬರ್ ಪ್ರೋ ಅಂತ ಕರೀತೀವಿ. ಸೊ ಇದರಲ್ಲಿ ಈಗ ನಾವು ಇದರದ್ದು ಬೇಸಿಕ್ ಟ್ರೀ ಕ್ಲೈಂಬರ್ ಪ್ರೋ. ಹೌದು ಸರ್, ಮಲ್ಟಿ ಬೇಡ, ಟ್ರೀ ಕ್ಲೈಂಬರ್ ಪ್ರೋ. ಪ್ರೋ ನಿಮ್ಮ ಇಂಜಿನಿಯರಿಂಗ್ ಇಂದು ಇದು ಏನು ಚಾಳಿ. ಹೌದು ಸರ್, ಎಲ್ಲದಕ್ಕೂ ಮುಂದೆ ಪ್ರೋ ಅಂತ ಹೇಳೋದು. ಪ್ರೋ ಹಾಕ್ಬಿಡೋದು ಸರ್, ಆಗುತ್ತೆ. ಸೊ ಈಗ ನಾವು ಇದಕ್ಕೆ ಇದಕ್ಕೆ ಬಂದರೆ, ಇದು ಬೇಸಿಕ್ ನಾವು ಕೆಲವು ಡೀಟೇಲ್ಸ್ ತಗೋಣ. ಈಗ ಒಂದು ಯಾವುದೇ ಅಡ್ಡಬಡ್ಡ ರೆಂಬೆ ಇರಲಾರದಂಥ ಯಾವುದೇ ಮರ ಬೇಕು, ಹತ್ತದೆ ರೌಂಡ್ ಇದ್ರೆ ಎಷ್ಟರವರೆಗೆ? 15 ಇಂಚ್ ಒಳಗಡೆ. 15 ಇಂಚ್ ಪ್ರಾಕ್ಟಿಕಲಿ ಎಷ್ಟು ಇಂಚ್ ಬೇಕಾದ್ರೂ ಮಾಡ್ಬೋದು, ಮತ್ತೆ ಅಗೇನ್ ಮಿಷಿನ್ ಮತ್ತೆ ತೂಕ ಜಾಸ್ತಿ ಅಂದ್ರೆ ಪ್ರಾಕ್ಟಿಕಲಿ ಯೂಸ್ ಇಲ್ಲ. ಅದ್ರ ಬಗ್ಗೆ ಸದ್ಯಕ್ಕೆ ನೀವು ಮಾಡಿರೋ ಮಾಡೆಲ್ ಹದಿನೈದು ಇಂಚು. ಹೌದು, ಕರೆಂಟ್ ಕಂಬ ಹತ್ತಿ ಹೋಗ್ಬೋದು. ಹೌದು ಸರ್, ಈ ಹೈ ಮಾಸ್ಟ್ ಲ್ಯಾಂಪ್ಗಳನ್ನು ಹತ್ಬೋದು. ಹತ್ಬೋದು. ಹೌದು. ಆಮೇಲೆ ಮಾಮೂಲಿ ಅಡಿಕೆ ತೆಂಗು ಮತ್ತು ಇನ್ಯಾವುದಕ್ಕೆ ಟ್ರೈ ಮಾಡಿದ್ರಿ? ಹಲಸಿನ ಮರಕ್ಕೆ ಟ್ರೈ ಮಾಡಿದ್ವಿ. ಹಲಸಿನ ಮರಕ್ಕೆ? ಹೌದು, ಹಲಸಿನ ಮರಕ್ಕೆ. ಬಟ್ ಆಕ್ಚುಲಿ ಅದಕ್ಕೆ ನೆಸೆಸಿಟಿ ಇಲ್ಲ, ಬಟ್ ರೈತರೊಬ್ಬರು ಕ್ಯೂರಿಯಾಸಿಟಿ ಅಲ್ಲಿ ತಂದಿದ್ದು ಹತ್ತತ್ತ ನೋಡೋಣ ಅಂತ ಅದಕ್ಕೂ ಹತ್ತು. ಅಂದ್ರೆ ಅದು ಎಲ್ಲಿವರೆಗೆ ಬ್ರಾಂಚಸ್ ಇಲ್ಲೋ ಅಲ್ಲಿವರೆಗೆ ಹೋಗ್ತದೆ. ಅಡ್ಡ ರೆಂಬೆ ಬಂದ್ರೆ ನಿಮ್ದು ಅಲ್ಲಿಗೆ ಸ್ಟಾಪ್. ಹೌದು. ಆಮೇಲೆ ಸಿಲ್ವರ್ ಮರಕ್ಕೆ ಕೆಲವರು ಪ್ರೂ ಅದೇನು ಗೆಲ್ಲೆಲ್ಲ ಕಡಿಬೇಕು, ಅದಕ್ಕಂತೂ ಭಾರಿ ಸಲಾಸೆ, ಯಾಕೆ ತುಂಬಾ ರಫ್ ಇರುತ್ತದೆ, ಸ್ಟ್ರೈಟ್ ಆಗಿರುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಆಮೇಲೆ ಅದ್ರಲ್ಲಿ ಪ್ರೂನಿಂಗ್ ಮಾಡಕ್ ಇದೆ ಅಂತೆ ಸೈಡ್ ಎಲ್ಲ ಪ್ರೂನಿಂಗ್ ಮಾಡ್ಬೇಕು ಸೈಡ್ ಬ್ರಾಂಚಸ್. ಹೌದು. ಸೊ ಅದನ್ನ ಕಟ್ ಮಾಡಿ ಎಷ್ಟು ತನಕ ಹೋಗುತ್ತೆ ಅಲ್ಲಿ? ಆ ಥರದ್ದು ಯಾವ ಮರ ಬೇಕಾದ್ರೂ ಹತ್ತು, ಎನಿಥಿಂಗ್ ಹತ್ಬೋದು. 15 ಇಂಚು. ಹೌದು ಹೌದು. ಆಮೇಲೆ ಈಗ ಇದಕ್ಕೆ ಇಂಜಿನ್ ಇದಕ್ಕೆ 2-stroke ಪೆಟ್ರೋಲ್ ಇಂಜಿನ್ ಹೋಗುತ್ತೆ ಸರ್. ಓಕೆ. ಅದು 2.5 HP. ಈ ನಮ್ಮ ಇದಕ್ಕೆ ಬರುತ್ತಲ್ವಾ ಬ್ರಷ್ ಕಟ್ರಿಗೆ ಬರುತ್ತೆ, ಅದರಲ್ಲೇ ಸ್ವಲ್ಪ CC ಜಾಸ್ತಿ, ಸ್ವಲ್ಪ ಪವರ್ ಜಾಸ್ತಿ ಇದೆ. ಎಷ್ಟಿದೆ CC? ಇದು 52-53 CC ಬರುತ್ತೆ. 53 CC. ಸೊ ಪೆಟ್ರೋಲ್ ಆಪರೇಟೆಡ್. ಹೌದು ಸರ್. 2-stroke ಆಯಿಲ್ ಹಾಕಬೇಕು. ಆಯಿಲ್ ಹಾಕಬೇಕು. ಸೊ ಇದಕ್ಕೆ ಸೊ ಒಟ್ಟಾರೆ ಇದ್ರದ್ದು ತೂಕ ಎಷ್ಟಿದೆ? ಇದರದ್ದು ಈಗ ಅಪ್ರಾಕ್ಸಿಮೇಟ್ 50 kg ಇದೆ ಸರ್. 50 kg. 50 kg. ಓಕೆ. ಸೊ ಈಗ 50 kg ಪ್ಲಸ್ ಅದ್ರ ಮೇಲೆ ಮನುಷ್ಯ ಎಷ್ಟು? ಮನುಷ್ಯ ಒಂದು ಸೇಫ್ ಅಂದ್ರೆ 80 kg ತನಕ ಕೂರು. 80 kg ವರೆಗೆ? ಹೌದು. 100 kg ಟೆಸ್ಟ್ ಮಾಡಿದೀವಿ ಪಾಸ್, ಬಟ್ ಅದು ಪ್ರಿಫರೇಬಲ್ ಅಲ್ಲ, ಅಲ್ಲಿ ಮೇಲೆ ಹೋಗಲೇ ಬರದ ಅಷ್ಟು ವೆಯ್ಟ್ ಅವ್ರು. ಮತ್ತು ಮರ ಕಟ್ ಆದ್ರೆ ದೃಷ್ಟಿಯಿಂದ ಸೊ ಒಂದು 60 kg 70 kg ಒಂದು ಎವರೇಜ್ ಅಂತ. ಹೌದು ಸರ್. ಸ್ವಲ್ಪ ವೀಕ್ ಇರೋದು ನೋಡೇ ತರಬೇಕು, ತೀರಾ ದಪ್ಪ ಇದ್ದವನ್ನ ಈ ಕೆಲ್ಸಕ್ಕೆ ತರಬಾರ್ದು ಎಲ್ಲ ದೃಷ್ಟಿಯಿಂದ ಸೇಫ್ಟಿಗಿಂದ. ಹೌದು. ಇದೀಗ ನೀವು ನೋಡ್ತಾ ಇರಬಹುದು, ಇದು 52 cc ಇದು ನಮ್ಮದೇ ಓನ್ ಬ್ರ್ಯಾಂಡ್ ಇಂಜಿನ್ ಇದು. ಸೊ ಇದು 2.5 HP ಬರುತ್ತೆ. ಸೊ ಈ ಮಿಷಿನಿಗೆ ಈ ಮಿಷಿನ್ ತಗೊಳ್ಳೋ ಲೋಡಿಗೆ ಸೂಕ್ತವಾಗಿ ಸ್ಪೆಸಿಫಿಕ್ ಆಗಿ ಅದಕ್ಕೆ ಡಿಸೈನ್ ಆಗಿರುವಂಥ ಇಂಜಿನ್ ಇದು. ಇದು 2-stroke ಪೆಟ್ರೋಲ್ ಇಂಜಿನ್ನು. ಸೊ ಇದಕ್ಕೆ ನೀವು ಆಯಿಲ್ ಮಿಕ್ಸ್ ಮಾಡಿ ಪೆಟ್ರೋಲ್ ಹಾಕಬೇಕು. ಇದಕ್ಕೆ ನೀವು 2-stroke ಬದಲಿಗೆ 4-stroke ಯಾಕೆ ಬಳಕೆ ಮಾಡಬಾರ್ದು, ಯಾಕೆ ಮಾಡಿಲ್ಲ? 4-stroke ಇಷ್ಟು ಪವರ್ ಬರ್ತಾ ಇಲ್ಲ ಇಷ್ಟು ವೆಯ್ಟಿಗೆ. ಸೊ 2-stroke ಮೈನ್ ಯೂಸೇ ಅದು. ಸೊ ಏನಾಗುತ್ತೆ, ಒಂದು ಕೆ ಜಿ ಇಂಜಿನು ಇನ್ ಕೇಸ್ 2-stroke 2 HP ಮಾಡ್ತಾ ಇದೆ ಅಂದರೆ, ಅದೇ 4-stroke ಅದು 1 HP ಮಾಡುತ್ತೆ ಅಷ್ಟೇ ವೆಯ್ಟಿಂದ ಇಂಜಿನ್. ಅದು ಯೂಶಲಿ ಲಾಜಿಕ್, ಯಾಕಂದರೆ ಎರಡು ರೊಟೇಷನ್ಗೆ ಒಂದ್ಸಲ ಅದ್ರಲ್ಲಿ ಪವರ್ ಜನರೇಟ್ ಆಗುತ್ತೆ. ಸೊ ಇದರಲ್ಲಿ ಪರ್ ರೊಟೇಷನ್, ಬಟ್ ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅಂದರೆ ಅದು ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ, ಅದರದ್ದು ಔಟ್ಪುಟ್ ಕಡಿಮೆ, ಎನರ್ಜಿ ಔಟ್ಪುಟ್ ವೆಯ್ಟ್ ರೇಷಿಯೋ ಇದರದ್ದು ಜಾಸ್ತಿ ಇರುತ್ತೆ. ಅದು 2-stroke. ಹಾಗೆ ಬಹುತೇಕ ನಾವು ಈ ಬ್ರಷ್ ಕಟ್ರ್ನಲ್ಲೂ ಮೋಸ್ಟ್ ಎಫಿಷಿಯಂಟ್ ಇರುವ ಬ್ರಷ್ ಕಟ್ರ್ ಇವತ್ತಿನ ತಾರೀಕಿಗೂ ಕೂಡ 2-stroke. ಹೌದು. ಸೊ ಹಾಗಾಗಿ ಇಲ್ಲಿ ನಮಗೆ ಪೆಟ್ರೋಲ್ ಉಳಿಸೋದು ಪಾಯಿಂಟ್ ಅಲ್ಲ, ನಮಗೆ ಹೆಚ್ಚಿಗೆ ಕೆಲಸ ಆಗಬೇಕು, ಎಫಿಷಿಯಂಟ್ ಆಗಿ ಆಗಬೇಕು, ವೆಯ್ಟೂ ಕಮ್ಮಿ ಆಗುತ್ತೆ, ವೆಯ್ಟೂ ಕಮ್ಮಿ. ಓಕೆ ಓಕೆ. 4-stroke ವೆಯ್ಟ್ ಹೆಚ್ಚಾಗುತ್ತೆ. ಇಷ್ಟೇ ಪವರ್ ಬೇಕು ಅಂದರೆ ಇದ್ರ ಡಬಲ್ ವೆಯ್ಟ್ ಬೇಕು, ಡಬಲ್ ವೆಯ್ಟ್ ಬರುತ್ತೆ, ಮಿನಿಮಮ್ 1.5 ಪಟ್ಟು ಅಂತೂ ಬೇಕೇ. 1.5 ಪಟ್ಟು ವೆಯ್ಟ್ ಇಲ್ಲಿ ಮೇನ್ ಕನ್ಸರ್ನ್ ಆಗಿರೋದ್ರಿಂದ. ಸೊ ಹಾಗೆ ನೀವು ಇಂಜಿನ್ ವೆಯ್ಟ್ ಜಾಸ್ತಿ ಇತ್ತಂದ್ರೆ ಅಗೇನ್ ಪವರ್ ಜಾಸ್ತಿ ಬೇಕಾಗುತ್ತೆ, ಅದನ್ನ ಹೊತ್ಕೊಂಡು ಹೋಗಿ, ಯಾಕಂದ್ರೆ ಹೊತ್ಕೊಂಡು ಹೋಗ್ಬೇಕು ಇಲ್ಲಿ. ಕರೆಕ್ಟ್. ವರ್ಟಿಕಲಿ ಮೇಲೆ ಹೋಗೋದ್ರಿಂದ ಎಲ್ಲದೂ ಚಾಲೆಂಜ್, 1 kg ಚಾಲೆಂಜ್ ಇದಕ್ಕೆ. ಹಾಗಾಗಿ ನೀವು ಉದ್ದೇಶಪೂರ್ವಕವಾಗಿ 2-stroke ಅನ್ನು ಬಳಕೆ ಮಾಡಿದ್ರಿ. ಒಟ್ಟಾರೆ ಈಗ ಇದ್ರದ್ದು 50 kg ತೂಕ. ಹೌದು ಹೌದು. ಪ್ಲಸ್ ಇವನ್ನೊಂದು 80 70 ಏನು ಹೇಳಿದ್ರು ಅಲ್ಲಿಗೆ 120 kg ಆಗುತ್ತೆ. ಹೌದು. 50 80 130. ಹ್ಞೂ. 80 ಅಂದ್ರೆ 130. 120 ಕರೆಕ್ಟ್. ಹಾಂ, 120 ಅಂದ್ರೆ 180. ಸೊ ಅಷ್ಟು ತೂಕವನ್ನು ಅದು ತೊಗೊಂಡು ಹೋಗ್ತದೆ. ಈಗ ನಿಮ್ಮೆಲ್ಲ ಲೆಕ್ಕಾಚಾರಗಳು ಪೆಟ್ರೋಲ್ ಇದೆಲ್ಲ ಅದಕ್ಕೆ ಅದನ್ನೇ ಲೆಕ್ಕ. ಈಗ ಒಂದು ಇದ್ರದ್ದು ಎಷ್ಟು ಕನ್ಸಂಪ್ಷನ್ ಎಷ್ಟು ಅಂದ್ರೆ, ಈಗ ಒಂದು ಲೀಟ್ರಿಗೆ ರೈತರು ಹೇಳಿರತ್ತಲ್ಲ ಸರ್, ಅಂದ್ರೆ ಅದ್ರಲ್ಲಿ ಡಬಲ್ ಇಲ್ಲ ಸರ್, ಒಂದು 70-80 ಮರ ಹತ್ತೈತೆ ಅಂತ ಹೇಳ್ತಾರೆ ಸರ್. ಅಗೇನ್ ಅದು ಡಿಪೆಂಡ್ ಆಗುತ್ತೆ ವೆಯ್ಟ್ ಮೇಲೆ, ಅವ್ನ ಪರ್ಸನ್ ವೆಯ್ಟ್ ಮೇಲೆ, ಟ್ರೀ ಹೈಟ್ ಮೇಲೆ, ಟ್ರೀ ದಪ್ಪ ಮೇಲೆ, ಈಗ ದಪ್ಪ ಎಷ್ಟು ಮೇಲೆ ಹೋಗ್ತಾರೆ ಎಷ್ಟಕ್ಕೆ ನಿಲ್ತಾರೆ ಅಗೇನ್ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಅವನು ರೈಡ್ ಮಾಡೋ ಸುಮ್ಮನೆ, ಈಗ ಹಾಫ್ ಕ್ಲಚ್ ಹೊತ್ತಿತ್ತು ತುಂಬ ಎಕ್ಸಲೇಟರ್ ಕೊಟ್ಟು ಅದ್ರೆ ವೇಸ್ಟ್ ಆಗುತ್ತೆ. ಆಮೇಲೆ ದಪ್ಪ ಮರ ಇದ್ರೆ ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಹೋಗುತ್ತೆ. ಬೈ ಅಂಡ್ ಲಾರ್ಜ್ 1 liter ಪೆಟ್ರೋಲ್ ಹಾಕಿದ್ರೆ ಒಂದು 50 ಮೇಲೆ ಅಂತ ಕೊಡ್ತಾರೆ, 50 ಮೇಲೆ ಕೊಡುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ 1 ಮರಕ್ಕೆ 2 rupees ಖರ್ಚು ಬರುತ್ತೆ ಪೆಟ್ರೋಲ್. ಹಾಂ ಸರ್. ಹೌದು ಹೌದು, ಅಷ್ಟು ಅನ್ಕೋಬೋದು. ಸೊ ಇದಕ್ಕೆ ಇನ್ನೇನು ನಿಮಗೆ ಡೇ ಟು ಡೇ ಖರ್ಚು ಇನ್ನೇನು ಬರುತ್ತೆ ಪೆಟ್ರೋಲ್ ಬಿಟ್ಟು? ಅಂದರೆ ಈಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬ್ರೇಕ್ ಪ್ಯಾಡ್ ಎಲ್ಲ ಸವೆಯ ಸಮಸ್ಯೆ ಇತ್ತು ಫಸ್ಟ್ ಆವಾಗ, ಅದೊಂದು ಪರ್ಟಿಕ್ಯುಲರ್ ಬೇರೆ ಬ್ರ್ಯಾಂಡಿಂದ ಆಗ್ತದೆ. ಹೌದು. ಈಗ ನಾವು ಅದಕ್ಕೆ ಬರೋಣ. ಇದರಲ್ಲಿ ವೇರ್ ಆ್ಯಂಡ್ ಟೇರ್ ಯಾವ ಪಾರ್ಟ್ಸ್ ಇದೆ?
ಅದೇ ಈಗ ನಿಮ್ದು ಆ ಮೆಟಲ್ ಸ್ಟ್ರಕ್ಚರ್ ಅಂತೂ ಏನು ಇದು ಮಾಡೋ ಪ್ರಶ್ನೆ ಬರೋದಿಲ್ಲ. ಹೌದು ಅದೇನು ಇದು ಸ್ಟೀಲ ಏನು ಇಲ್ಲ ಇದು ಇಎನ್8 ಎಂಎಸ್ ಸರ್ ಮೈಲ್ ಸ್ಟೀಲ್ ಬರುತ್ತೆ. ಮೈಲ್ ಸ್ಟೀಲ್ ಹೌದು ಅಲ್ಲ ಅದು ತುಕ್ಕಿಡಿತದ ಅಂತ ಇಲ್ಲ ಸರ್ ಇದು ಪೌಡರ್ ಕೋಟಿಂಗ್ ಆಗಿ ಬರುತ್ತೆ. ಪೌಡರ್ ಕೋಟಿಂಗ್ ಬರುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ತುಕ್ಕಿಡಿಬಹುದು. ಹಾ ಐಡಿಯಾ ಇದೆ ಸರ್ ಲಾಂಗ್ ರನ್ ಅಲ್ಲಿ ಇಲ್ಲಿ ಪೇಂಟ್ ಮಾಡಬೇಕು. ಹೌದು ಅಷ್ಟೊತ್ತಿಗೆ ನೀವು ಇನ್ನು ಹೊಸ ಮಾಡೆಲ್ ತಂದ್ರೆ ಆಮೇಲೆ ನಾವು ಬೇರೆ ತಗೋಬೇಕಾಗ್ತ ಗೊತ್ತಿಲ್ಲ ಇರಲಿ. ಹೌದು ಸೊ ತುಕ್ಕಿಡಿದಲ್ಲಿ ಇನ್ನು ವೇರಿಯಂಟ್ ಏರೋ ಅದು ಟೈರು ಏನಿದೆ ಡಬಲ್ಸ್ ಇದೆ. ಟೈರ್ ಒಂದು ಯೂಶಲಿ ಒಂದು ಒಂದು ಒಂದೊಂದು 1000 ಮರದ ಮೇಲೆ ಆದ್ಮೇಲೆ ಸವಿಯತ್ತೆ ಸರ್. 1000 ಮರ ಹತ್ತಿ ಇಳಿದ್ಮೇಲೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಯೂಸೇಜ್ ಅದು ಯೂಸ್ ಮೇಲೆ ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅದು ಯೂಶಲಿ ಎಂತ ರುಬ್ಬಿದ್ರು ನಾವು ರುಬ್ಬಿರೋದು 1000 ಮರದ ಮೇಲೆ ಬರುತ್ತೆ. ಓಕೆ ಒಂದು ಟೈರ್ ಇದು ಯೂಶಲಿ ಮಧ್ಯ ಟೈರ್ ಜಾಸ್ತಿ ಬೇಗ ಸವಿಯುತ್ತೆ ಮೇಲ್ಗಡೆ ಇನ್ನೂ ಜಾಸ್ತಿ ಬರುತ್ತೆ. ಓಕೆ ಮೇಲ್ಗಡೆ ಅಷ್ಟು ಲೋಡ್ ಅಂದ್ರೆ ಕೆಳಗಿಂದಕ್ಕೆ ಪ್ರೆಷರ್ ಪ್ರೆಷರ್ ಜಾಸ್ತಿ ಪ್ರೆಷರ್ ಬೀಳುತ್ತೆ ಮೇಲಿನ ಸುಮ್ಮನೆ ಹಿಡ್ಕೊಂಡು ಹೋಗೋದು. ಹೌದು ಹೌದು ಅದು ಈ ಟೈರ್ಗಳಿಗೆ ನಿಮ್ಮದು ರಿಪ್ಲೇಸ್ಮೆಂಟ್ ಇದೆಯಾ? ಇದೆ ಸರ್. ಎಷ್ಟಿದೆ ಕಾಸ್ಟ್ ಏನಿದೆ? ಅದು ಒಂದು ಟೈರಿಗೆ ಅರೌಂಡ್ 2500 ಏನೋ ಆಗುತ್ತೆ ಸರ್. ಓಕೆ ಹೌದು. ಸೊ 1000 ಮರ ಹೋದಾಗ ಮರ ಹತ್ತಿ ಇದು ಮಾಡಿದಾಗ ಅದು ಆ ಥರದ್ದು ಎರಡಲ್ಲ ಒಂದು ಮಾಡ್ಬೋದು. ಒಂದು 2000ಕ್ಕೆ ಮೇಲ್ಗಡೆ ಒಂದು ಮಾಡ್ಬೋದು ಮೇಲ್ಗಡೆ 2000ಕ್ಕೆ. ಹಾಂ. ಸೊ ಅಲ್ಲಿಗೆ ಒಂದು ಒಂದು 1000 ಮರ ಹತ್ತಿ ಇಳಿದು ಮಾಡಿದಾಗ ಅಂದ್ರೆ ಓಕೆ ಅದ್ರ ಮೇಲೆ ಡಿಪೆಂಡ್ಸ್ ಮರ ಹೆಂಗೆ ರಫ್ ರಫ್ ಇತ್ತು ಅಂದ್ರೆ. ಬಟ್ ಇದು ಆಕ್ಚುಲಿ ತೆಂಗಿನ ಮರಕ್ಕೆ ತುಂಬಾ ಸೌದ್ ಮೇಲೂ ಅದು ಫುಲ್ ಹೋಗೋ ತನಕ ಹತ್ತುತ್ತೆ. ಏನಕ್ಕೆಂದ್ರೆ ಅದು ಗ್ರಿಪ್ ಚೆನ್ನಾಗಿದೆ ತೆಂಗಿನ. ಹೌದು ಅದ್ರಲ್ಲಿ ಅಷ್ಟು ಅದು ಟೈರ್ ಅಲ್ಲಿ ಅಷ್ಟು ಗ್ರಿಪ್ ಬೇಕಾಗಲ್ಲ. ಬಟ್ ಅಡಕೆಗೆ ಹಂಗಲ್ಲ, ಅಡಕೆ ಟೈರ್ ಕಾಂಪೋಸಿಷನೇ ಬೇರೆ ಬರುತ್ತೆ, ಪಾಚಿಗಂತಾನೆ ಬೇರೆ ಬರುತ್ತೆ, ಅದು ಟೈರೇ ಬೇರೆ ಬರುತ್ತೆ, ಅದ್ರ ಬಟನ್ಸ್ ಎಲ್ಲ ಬೇರೆ ಬರುತ್ತೆ, ಅದ್ರ ಬಟನ್ ಅಲ್ಲಿ ಅದಾಗಿನ ಕೆಮಿಕಲ್ ಕಾಂಪೋಸಿಷನ್ ಬೇರೆ. ಓಕೆ ಓಕೆ. ಸೊ ನಾವು ಅದಕ್ಕೆ ಇದು ಮಾಡೋಣ. ಸೊ ಏನಂದ್ರೆ ನೀವು ಹೇಳೋದು ಟೈರ್ ಒಂದು 1000 ಇದಾದ್ಮೇಲೆ ಒಂದು ಸರಿ ಚೇಂಜ್ ಮಾಡಬೇಕಾಗತ್ತೆ. ಬಟ್ ಅಗೇನ್ ಒಂದು ವರ್ಷ ವಾರಂಟಿ ಇರುತ್ತೆ ಸರ್, ಎಂತಾದ್ರೂ ಫ್ರೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತಾರ. ಗ್ಯಾರಂಟಿ 100% ರಿಪ್ಲೇಸ್ಮೆಂಟ್ ಮಾಡ್ತೀರಿ. ಸೊ ಅಷ್ಟು ಬರ್ಲಿಕ್ಕಿಲ್ಲ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದೆ. ಸಾಮಾನ್ಯ ಕಂಪ್ನಿನವ್ರು ಯಾವತ್ತೂ ವಾರಂಟಿ ಗ್ಯಾರಂಟಿ ಕೊಡುವಾಗ ಅದಿಷ್ಟು ಟೈಮಲ್ಲಿ ಬರೋದಿಲ್ಲ. ಹೌದು. ಯಾವುದೋ ಒಂದು ಸಿನ ಆಮೇಲೆ ಬಂದ್ರೆ ಸಪೋರ್ಟ್ ಇರುತ್ತೆ ಸರ್ ಯಾವತ್ತಿದ್ರು ರಿಪ್ಲೇಸ್ಮೆಂಟು ಅಗೇನ್ಸ್ಟು ಇದು ಚಾರ್ಜ್. ಹೌದು ಹೌದು. ಓಕೆ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸರಿ, ಈಗ ಮೊದಲು ಬಂದಿರೋದು ನಿಮ್ಮದು ಬರೀ ಅಡಿಕೆ ಮರ ಹತ್ತು ಅಂತ, ಅದರಲ್ಲೂ ನೀವು ಮತ್ತೆ ಒಂದು ಅದೇ ಸ್ವತಂತ್ರವಾಗಿ ಹತ್ತು ಹೋಗ್ತಿತ್ತು, ಆಮೇಲೆ ಟ್ರೀ ಬೈಕ್ ಮಾಡಿದ್ರಿ. ಈಗ ಇದು ಟ್ರೀ ಬೈಕ್ ಪ್ರೋ ಅಲ್ವಾ? ಅಂದರೆ ಇದು ಇನ್ನು ಎಲ ಮರಕತ್ತು ಅಂತ. ಅದಕ್ಕೂ ಇದಕ್ಕೂ ಮೂಲ ಏನು ವ್ಯತ್ಯಾಸ ಇದೆ ಮುಂಚಿನ ಮಷೀನಿಗೂ ಈ ಮಷೀನಿಗೂ? HP ಬದಲಿದೆಯಾ? ಅದಕ್ಕೆ ಅಡಿಕೆ ಮಷೀನ್. ಹಾಂ, ಅಡಿ ಮೊದಲಿಂದ ಬರೀ ಅಡಿಕೆ ಹತ್ತಿತ್ತು, ಅದೇ ತೆಂಗಿನ ಮರ ಹತ್ತಿರಲಿಲ್ಲ. ಅದು HP ಕಮ್ಮಿ ಇತ್ತ? ಅದು HP ಅರೌಂಡ್ 2.2 ಬರುತ್ತೆ. 2.2 ಬರ್ತಿದ್ದು, ಇದು ಇನ್ನೊಂದು 2.5 ಬರುತ್ತೆ. 2.5 ಬರುತ್ತೆ. ಅದರ ತೂಕ ಒಂದು 25 kg ಇತ್ತಲ್ಲ ಅಡಿಕೆದ? ಅಡಿಕೆದು ಈಗ ಒಂದು 30 kg ಇದೆ. 30 kg ಇತ್ತು. ಅದು ಈಗಲೂ ಆ ಮಷೀನ್ ಇದೆ ಅಲ್ವಾ? ಅದು ಇದೆ. ಅದು ಇದೆ. ಅದು 30 kg, ಇದು ಇದು 50 kg ಇದೆ. ಯಾಕೆಂದ್ರೆ ಇದು ಸ್ವಲ್ಪ ದೊಡ್ಡದಿದೆ. ದೊಡ್ಡದಿದೆ ಅಂದ್ರೆ ಅದನ್ನು ಒಬ್ಬನೇ ತೊಗೊಂಡೋಗಿ ಅಟ್ಯಾಚ್ ಮಾಡ್ಬೋದಿತ್ತು. ಇದಕ್ಕೆ ಈಗ 2 ಜನ ಬೇಕಾಗುತ್ತೆ. ಸುಮಾರು ಭಾರ ಇರುತ್ತೆ 50 kg ದೃಷ್ಟಿಯಿಂದ. ಇನ್ನೇನು ಡಿಫ್ರೆನ್ಸ್ ಇದೆ ಆ ಅಡಿಕೆ ಮರಕ್ಕೂ? ಇದು ಅಡಿಕೆ ಮರ ಒದ್ದೆ ಇದ್ರೆ ಪಾಚಿದ್ರೆ ಹೋಗಲ್ಲ. ಯಾವುದು ಇದು? ಮಲ್ಟಿ ಮಲ್ಟಿ. ಓಕೆ. ಟ್ರೀ ಬೈಕ್ ಪ್ರೋ ಇದು ಹೋಗಲ್ಲ. ಇದೇನಿದ್ರು ಡ್ರೈಗೆ ಡ್ರೈಗೆ. ತೆಂಗಿನ ಮರನ ಅಷ್ಟೇ, ಒದ್ದೆ ಇದ್ರೆಲ್ಲ ಸೇಫು ಅಲ್ಲ ಹೋಗೋಕ್ಕೆ. ಸೇಫ್ ಅಲ್ಲ, ಹತ್ತಲ್ಲ. ಹತ್ತಿದ್ರು ಅದು ಸೇಫ್ ಅಲ್ಲ, ಯಾವತ್ತು ಒದ್ದೆ ಮರಕ್ಕೆಲ್ಲ ಹತ್ತಬಾರ್ದು. ಹತ್ತ ಥರ ಮಾಡಿದ್ರೆ ಇನ್ನೂ 10 shock ಅಬ್ಸರ್ ಆಗಬೇಕಾಗ್ತದೆ. ಅದನ್ನು ಪ್ರಾಕ್ಟಿಕಲಿ ಅದು ಪಾಸಿಬಲ್ ಆಗಲ್ಲ. ಓಕೆ. ಹಾಗೆ ಮತ್ತೆ ರೊಟೇಷನ್ ಸಿಗಲ್ಲ, ರೊಟೇಟ್ ತಿರುಗಲ್ಲ. ಅದು ತುಂಬ ಗ್ರಿಪ್ ಆಗ್ಬಿಡುತ್ತೆ, ತುಂಬ ಗ್ರಿಪ್. ಅದು ಸ್ಟ್ರೈಟ್ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಒದ್ದೆ ಮರಕ್ಕೆ ಪ್ರಿಫರಬಲ್. ಸೊ ಏನಿದ್ರು ಬೇಸಿಗೆ ಮಲ್ಟಿ ಅಂದರೆ ಆಬ್ವಿಯಸ್ಲಿ ನಿಮಗೆ ಡ್ರೈ ಅಲ್ಲಿದ್ದಾಗ ಐಡಿಯಲ್ ಕಂಡೀಷನ್ಸಲ್ಲಿ
ಅಡಿಕೆ ಮರ ತೆಂಗು ಮರ ಎಲ್ಲದಕ್ಕೂ ಹತ್ತದೆ. ಬೇಸಿಗೆನಲ್ಲಿ ಪಾಚಿಗೆ ಹತ್ತಬೇಕು ಅಂದ್ರೆ ಅದರದ್ದೇ ಅರಕಿನ ಟ್ರೀ ಬೈಕೇ ತಗೋಬೇಕು. ಅದರ ಟ್ರೀ ಅದರದ ಟೈರ್ ಕಾಂಪೋಸಿಷನ್ ಬೇರೆ, ಅದರ ಡಿಸೈನೇ ಸ್ವಲ್ಪ ಚೇಂಜ್ ಇದೆ ನೋಡಿದಾಗ ಸಣ್ಣ ಅನ್ಸುತ್ತಷ್ಟೇ. ಅಗೇನ್ ಅದರ ಆಂಗಲ್ಸ್ ಚೇಂಜ್ ಇದೆ, ಓಕೆ ತುಂಬ ಚೇಂಜಸ್ ಇದೆ ಅದರಲ್ಲಿ. ಸೊ ಈಗ ನೀವು ಅದನ್ನು ಈಗ ಬರೀ ನನಗೆ ಬರೀ ಅಡಿಕೆ ಮರ ಅಷ್ಟೇ ಬೇಕು ಅಂದರೆ ಮತ್ತು ಮಳೆಗಾಲದಲ್ಲಿ ಸ್ಪ್ರೇ ಮಾಡೋಕ್ಕೆ ಬೇಕು ಅಂದರೆ ಅದನ್ನೇ ತೊಗೋಬೇಕು. ಅದಕ್ಕೆ ತೊಗೋಬೇಕು, ಅದನ್ನೇ ತೊಗೋಬೇಕು. ಅದಕ್ಕೇನು ನೀವು ಏನು ಹೆಸರು ಇಟ್ಕೊಂಡಿದ್ದೀರಿ ಅದಕ್ಕೆ? ಅದಕ್ಕೆ ಅರಕ ಟ್ರೀ ಬೈಕ್ ಸರ್. ಅರಕ ಟ್ರೀ ಬೈಕ್ ಅಷ್ಟೇ. ಇದು ಟ್ರೀ ಬೈಕ್ ಪ್ರೋ ಪ್ರೋ ಅಡಿಕೆ ಮರ ಸೈಜು ಸಣ್ಣದಿರೋದಕ್ಕೆ ಗಟ್ಟಿ ಮರ ಇದ್ರೆ ಮಾತ್ರ ಹತ್ತಬೇಕು. ಹತ್ತಬೇಕು, ಇಲ್ಲಾಂದ್ರೆ ನಾವು ಕುತ್ಕೊಂಡು ಹೋಗೋ. ಇನ್ನಿ ಮರ ಇದ್ರು ನಾವು ಹೇಳೋದು ಅರ್ಧ ಮರಕ್ಕೆ ಹತ್ತಬೇಕು ಅಡಿಕೆ ಅಂತ ಬಂದ್ರೆ. ತುದಿಯವರಿಗೆ ಬೇಡ, ಅದು ಮೋಸ್ಟ್ ಪ್ರಾಬಬ್ಲಿ ನಮ್ಗೆ ಲಾಜಿಕಲಿ ಸೇಫ್ ಅನಿಸುತ್ತೆ. ಎಂತ ಮರ ಇದ್ರು ಅರ್ಧ ಹತ್ತಿದ್ರೆ ಅದೇನು ಬಳಕ್ತಿರಲ್ಲ, ಏನು ಎಷ್ಟು ರೈಟ್ ಇಲ್ಲ, 60 ಇದ್ರೆ 30 ಹೋಗ್ಲಿ, 80 ಇದ್ರೆ 40 ಹೋಗಿ ಅಷ್ಟೇ ಅರ್ಧ. ಅಲ್ಲಿಂದ ಲ್ಯಾನ್ಸ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ಅಲ್ಲಿಂದ ಲ್ಯಾನ್ಸ್ ಅದ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅಲ್ಲಿಂದ ಕೊಕ್ಕೆ ಹಾಕ್ತಿದ್ರು ಅಲ್ಲಿಂದ ಅದು ಸೇಫ್. ಈ ಮರ ಹತ್ತು ಮನುಷ್ಯನೇ ಮರ ಹತ್ತುವಾಗ ಕೂಡ ಎಲ್ಲ ಮರ ತುದಿಗೆ ಹೋಗೋದಿಲ್ಲ, ತೆಂಗಿನ ಮರದಲ್ಲಿ ಹತ್ಬೇಕಾಗ. ತೆಂಗಿನ ಮರ ಹತ್ತಲೇಬೇಕು, ಬಟ್ ಅದು ಯೂಶಲಿ ಸೇಫ್ ಕೂಡ, ತುಂಬಾ ಗಟ್ಟಿ ಇರುತ್ತೆ. ಅದೇ ನಮ್ಗೆ ಇಲ್ಲಿ ತನಕ ಎಲ್ಲೂ ಆ ತರ ಬಳಕ ಸಮಸ್ಯೆನೂ ಬಂದಿಲ್ಲ. ಅಡಿಕೆ ಮರ ಅಡಿಕೆ ಕೆಲವೊಂದ್ಸಲ ನೋಡಿದಾಗ ಗಟ್ಟಿನೇ ಅನ್ಸುತ್ತೆ, ಆಮೇಲೆ ಹಿಂಗೆ ಹಿಂಗೆ ಹೋಗ್ತಾರೆ. ಅದು ಅಲ್ಲ, ಅದು ಮನುಷ್ಯ ಹತ್ತಾಗ ಎಕ್ಸ್ಪೀರಿಯನ್ಸ್ ಇದೆ, ಧೈರ್ಯ ಇದ್ದವನು ಆಗ್ಬೇಕು. ಹೌದು, ಮತ್ತೆ ಅಡಿಷನ್ ಮಿಷಿನ್ ವೇಟ್ ಆಗ್ತದೆ. ಅಡಿಷನ್ ಮಿಷಿನ್ ವೇಟ್ ಬರೋದ್ರಿಂದ ಅರ್ಧಕ್ಕಿಂತ ಮೇಲಾಗೋದು ಸೇಫ್ ಇಲ್ಲ, ಸೇಫ್ ಅಲ್ಲ. ಕರೆಕ್ಟು. ಸೊ ಇದರಲ್ಲಿ ಈಗ ಸೊ ತೂಕ ಹೇಳಿದ್ರಿ, ಈಗ ಇದರಲ್ಲಿ ನೀವು ಗ್ಯಾರಂಟಿ ವಾರಂಟಿ ಯಾವುದೋ ಕೊಡ್ತೀರಿ ನೀವು ಹೇಳಿದಿರಿ, ಅದು ರಬ್ಬರ್ ರೋ ಇದಕ್ಕೆ ವೀಲಿಗೆ ಬ್ರೇಕ್ ಪ್ಯಾಡಿಗೆಲ್ಲ 1 ವರ್ಷದ ವಾರಂಟಿ ಕೊಡ್ತೀರಿ. ಎಂಜಿನ್ ಎಂಜಿನ್ಗೆ 1 ವರ್ಷ ಇರುತ್ತೆ ಸರ್. 1 ವರ್ಷ? ಹೌದು ಸರ್. ಅದರದಾಗಿ ನೀವು ಎಂಜಿನ್ ನೀವೇನು ಮಾಡೋದಿಲ್ಲ, ಬೇರೆಯವ್ರು ತೊಗೋತೀರಿ? ಆ ವಾರಂಟಿ ಎಲ್ಲ ತರಿಸ್ತೀವಿ ಸರ್. ಅಂದ್ರೆ ಒಳ್ಳೆ ಒಳ್ಳೆ ಕಡೆ ಅದೇ, ನಮಗೆ 1 ವರ್ಷ ನಮ್ಗೆ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಟ್ರಯಲ್ ಆ್ಯಂಡ್ ಟೆಸ್ಟ್ ಮಾಡಿದ್ಮೇಲೆ ಆ ಇಂಜಿನ್ ಮಾಡ್ತಾ ಇದ್ವಿ. ಓಕೆ. ಸೊ ಏನುವೇ ನಮಗೆ ನೀವೇ ಸಂಬಂಧ, ಹಾಗಾಗಿ ಅದು ಎಂಜಿನಿಗೆ 1 ವರ್ಷ ಹೌದು ವಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಏನಾದರೂ ನಾವು ರೆಡಿ ಮಾಡ್ತೀವಿ, ರಿಪ್ಲೇಸ್ ಮಾಡ್ತೀವಿ. ಹೌದು, ಅಲ್ಲ ರೆಡಿ ಅವರು ಆಯಿಲ್ ಹಾಕದೆ ಸೀಸ್ ಮಾಡಬಾರ್ದು ಅಷ್ಟೇ. ಅದು ಸ್ವಾಭಾವಿಕ, ಅದೊಂದು ಬಿಟ್ಟರೆ ಏನಾದರೂ ನಾವು ರೆಡಿ ಮಾಡ್ಕೊಡ್ತೀರಿ. ಸೊ ಮತ್ತಿನ್ನೇನು ಇದಕ್ಕೆ ವಾರಂಟಿ? ಆಮೇಲೆ ಹೌದು, ಇದಕ್ಕೆ ಈಗ ನಾವು ರೇಟಿಗೆ ಬರೋಣ, ಎಷ್ಟಿದೆ ಕಾಸ್ಟ್ ಏನಿದೆ ಇದ್ರದ್ದು? ಇವಾಗ ಅಂಡರ್ ಈಗ ಗೌರ್ಮೆಂಟ್ ಸ್ಕೀಮಲ್ಲಿ 1,55,000. ಇದು ಹಂಗಾರೆ ಆರ್ ಸಿ ಅಪ್ರೂವ್ಡ್ ಇದೆಯಾ? ಆರ್ ಸಿ ಅಪ್ರೂವ್ಡ್ ಈಗ ನಂದು ಕೋಕೋನಟ್ ಇದೆ ಸರ್, ಅದರಲ್ಲಿ ಅವರಿಗೆ ಮಾತಾಡಿದ್ದೀವಿ 1,55,000 ಅಪ್ರೂವ್ ಆಗುತ್ತೆ ಸ್ವಲ್ಪ. ಸೊ ಅದನ್ನು ಆಲ್ರೆಡಿ ಈಗಲೇ ಸಬ್ಸಿಡಿ ಬಿಟ್ಟೆ ಕೊಡ್ತಾ ಇದ್ದೀವಿ, ಅದರಲ್ಲಿ ಒಂದು 43,000 ಸಬ್ಸಿಡಿ ಬರುತ್ತೆ ಅಂತ ಹೇಳ್ತದೆ. ಅಂದರೆ 1,12,000 ರೂಪಾಯಿ ಆಗುತ್ತೆ ಸರ್. 1,12,000 ಕ್ಕೆ ಈ ತೆಂಗಿನ ಮರ ಹತ್ತ ಇದು. ಈಗ ಹೌದು, ಇದು ತೆಂಗಿನ ಮರ ಹತ್ತ ಮಷಿನನ್ನೇ ನಾ ತಗೋತೀನಿ, ಅದನ್ನೇ ಅಡಿಕೆ ಮರಕ್ಕೆ ಎಸ್ ಇಟ್ ಈಸ್ ಬಳಸ್ಬೋದು ಅಥವಾ ಏನು ಚೇಂಜ್ ಮಾಡಬೇಕಾ? ಏನು ಚೇಂಜ್ ಮಾಡೋಕ್ಕಿಲ್ಲ ಸರ್, ಹಾಗೆ ಬಳಸ. ಅದು ಒಂದೇ ಏನು ನೀವು ಹೇಳ್ದಂಗೆ, ಹಸಿ ಮರ ಅಲ್ಲ, ಪಾಚಿ ಇದ್ದ ಮರ ಅಲ್ಲ, ಒಣ ಮರ. ಅದು ಕೊಯ್ಲು ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಆದರೆ ಮತ್ತೇನು ಬದಲಾವಣೆ ಏನು ಬೇಕಿಲ್ಲ. ಆಮೇಲೆ ಇದ್ರ ಜೊತೆ ಈಗ ನಾವು ನಮ್ಮದು ಡೋಟಿದು ಟೈಪ್ ಇರೋದ್ರಿಂದ ಇದ್ರ ಜೊತೆ ದೋಟಿ ತಗೊಳ್ಳೋದಾದ್ರೆ 1,36,000 ರೂಪಾಯಿಗೆ ಡಬಲ್ ಲಾಕಿನ ದೋಟಿ ಸೇರಿಸ್ಕೊಡ್ತೀವಿ ಸರ್. ಇದ್ರ ಜೊತೆಗೇನು ಕೊಡ್ತೀವಿ. ಓಕೆ ಓಕೆ. ಅವಾಗ ಹತ್ತತ್ರ ಅವರಿಗೆ ಒಂದು 25-26,000 ರೂಪಾಯಿ ಬಿದ್ದಂಗೆ ಉಳಿತಾಯ ಆಗುತ್ತೆ ಒಂದು ದೋಟಿ. ಓಕೆ. ಅಂದರೆ ಇದ್ರ ಮೇಲೆ ಕುತ್ಕೊಂಡು ಮತ್ತು ದೋಟಿ ಕೆಲಸ ಮಾಡೋಕ್ಕೆ ಅದಕ್ಕೂ ಮತ್ತೆ 1 ವರ್ಷ ಗ್ಯಾರಂಟಿ ಕೊಡ್ತೀವಿ, ಏನಾದರೂ ಕೊಡ್ತೀವಿ. ಕ್ವಾಲಿಟಿ ದೋಟಿನೇ ಕೊಡ್ತಾರೆ. ಓಕೆ ಓಕೆ. ಇದು ಏನು ಪೀಟರ್ಸ್ ಬ್ರ್ಯಾಂಡಿಂದ, ನಮ್ದು ಇದೇ ಬ್ರ್ಯಾಂಡಲ್ಲೇ ಬರುತ್ತೆ, ಸೇಮ್ ದೋಟಿನೇ ಬರುತ್ತೆ. ಕಾರ್ಬನ್ ಫೈಬರ್ ದೋಟಿ? ಕಾರ್ಬನ್ ಫೈಬರ್ ದೋಟಿ, ಯಾಕಂದರೆ ಅರ್ಧದಿಂದ ಅವ್ರು ಕೆಲಸ ಮಾಡೋಕ್ಕೆ ಏನು ಅದು ಇನ್ಕಂಪ್ಲೀಟ್ ಆಗುತ್ತೆ ಬರೀ ಮಿಷಿನ್. ಸೊ ದೋಟಿ ಬೇಕಾದ್ರೆ ಅದು ಇದೆ. ಓಕೆ. ಸೊ ಬಟ್ ಮೂಲತಃ ಇದು ಮೇನ್ ನಿಂಬು ಫೋಕಸ್ಸು ತೆಂಗಿನ ಮರ, ಹೌದು, ಆಮೇಲೆ ಅಡಿಕೆ ಮರ, ಹೌದು, ಆಮೇಲೆ ಈ ಎಗ್ರೋ ಫಾರೆಸ್ಟ್ರಿ ಮರಗಳಾದಂಥ ಟೀಕು, ಹೌದು, ಸಿಲ್ವರ್ ಓಕು, ಹೌದು, ಹಲಸು ಅಂಥದ್ದು, ಯಾವುದು ಮರ ಹತ್ತಿ ಹೋಗಿ ಅಲ್ಲೇನೋ ಪ್ರೂನಿಂಗ್ ಮಾಡಬೇಕು ಆ ಥರದ್ದು ರೌಂಡ್ ಇದೆ ಅಂತಾದರೆ 15 ಇಂಚು ಇರುವಂಥದ್ದು, ರೌಂಡ್ ಇರುವಂಥದ್ದು ಏನು ಬೇಕಾದ್ರೂ ಹತ್ಬೋದು. 5 ಇಂಚಿಂದ 15 ಇಂಚು. 5 ಇಂಚಿಂದ 5 ಕ್ಕಿಂತ ಕಮ್ಮಿ ಇದ್ರೆ ಅದು ಯೂಶಲಿ ಹತ್ತಲ್ಲ, ಯಾಕಂದ್ರೆ ಅಲ್ಲಿ ಮೇಲೆ ಒಂದು ಗಾರ್ಡ್ ಇದೆ, ಅದು ಮರಕ್ಕೆ ಟಚ್ ಆಗುತ್ತೆ, ಅಲ್ಲಿ ಮೇಲೆ ಸ್ಲಿಪ್ ಆಗುತ್ತೆ ಟೈರ್, ಹತ್ತಕ್ಕೆ ಬಿಡಲ್ಲ ಅದು. 5 ಇಂಚ್ ಒಳಗಡೆ ಇರಬಾರ್ದು. ಭಾಳ ಸಣ್ಣದಾಯ್ತು, ಅದಕ್ಕೆ ಏನು ಹತ್ತ ಪ್ರಶ್ನೆ ಬರೋದಿಲ್ಲ. ಸೊ ಇದು ಎಲ್ಲ ಇದಕ್ಕೆ ಬರುತ್ತೆ. ಸೊ ಇದನ್ನ ಇದಕ್ಕೆ ಈಗ ನಿಮ್ಮದು ಮಾರ್ಕೆಟಿಂಗ್ ನೆಟ್ವರ್ಕ್ ಏನಿದೆ ಅಂದರೆ ನಮ್ಮದೇ ಸ್ವಂತ ಟೀಮ್ ಇದೆ ಸರ್, ಮಾರ್ಕೆಟಿಂಗ್ ಅವ್ರ ನೇಮ್ ಇಲ್ಲಿ ಶಿವಮೊಗ್ಗ ಬೇಸ್, ಶಿವಮೊಗ್ಗ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ. ಹೌದು. ಸೊ ನಮ್ದು ಅರಕನೆಟ್ ಅದೆಲ್ಲ ಟ್ರೀ ಬೈಕ್ ಎಲ್ಲ ನಮ್ಗೆ ಈಸಿ ಲೈಫ್ ಸಾಯಿ ಎಂಟರ್ಪ್ರೈಸಸ್ ಅವರೆಲ್ಲ ಡೀಲರ್ಸ್ ಇದ್ರು, ಅವರೆಲ್ಲ ಮಾಡ್ತಾ ಇದಾರೆ. ಈಗ ಇದು ಹೊಸದನ್ನು ಅವ್ರು ಮಾಡ್ಬೋದು, ಅವ್ರು ಮಾಡಿಲ್ಲ ಅಂದ್ರೆ ನಮ್ದೇ ನೀವೇ ನೇರವಾಗಿ ಕೊಡ್ತೀರಿ? ಹೌದು ಸರ್, ಡೈರೆಕ್ಟ್ ಸೇಲ್ಸ್ ಸರ್ವಿಸ್ ಕೊಡ್ತೀರಿ, ಎಲ್ಲಿ ಡೆಲಿವರಿ ಬೇಕಾದ್ರೂ ಕೊಡ್ತೀರಿ? ಹೌದು ಸರ್. ಇದು ನೀವು ಇಂಡಿಯಾದಲ್ಲಿ ಮಾರ್ಬೋದು ಮತ್ತು ಹೊರದೇಶಕ್ಕೆ ಕೂಡ ಮಾಡ್ಬೋದು, ಎಕ್ಸ್ಪೋರ್ಟು ಮಾಡಿದ್ದೀವಿ ಸರ್. ಇದಕ್ಕೆ ಹೌದು ಸೇಫ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ರಿಜಿಸ್ಟ್ರೇಷನ್ ಆ ಥರದ್ದು ಏನಾದ್ರು ಇರುತ್ತಾ? ಅಂದರೆ ಈಗ ನಾವು ಕಾರ್ ಮಾಡಿದರೆ ನನಗೆ ಇವ್ರದ್ದು ಸಾರಿಗೆ ಇಲಾಖೆದ ಅಪ್ರೂವಲ್ ಬೇಕು, ಆರ್ ಟಿ ಓ ಸರ್ಟಿಫೈ ಮಾಡಬೇಕು,
ಆರ್ಸಿ ಬುಕ್ ಕೊಡ್ಬೇಕು. ಇದಕ್ಕೆ ಏನಾದ್ರು ಆ ಥರ ಇದೆಯಾ ಅಂದರೆ ಇದಕ್ಕೆ ಅಂತ ಸಪ್ರೇಟ್ ಆಗಿ ಒಂದು ಏನು ಒಂದು ಗೈಡ್ಲೈನ್ಸ್ ಇಲ್ಲ, ಗೈಡ್ಲೈನ್ಸ್ ಇಲ್ಲ. ಆಮೇಲೆ ಅದಕ್ಕೆ ಒಂದು ಜನ ಅಂತ ಇಲ್ಲ, ಈ ಥರ ಒಂದು ಡಿಪಾರ್ಟ್ಮೆಂಟ್ ಇದೆ ಇಲ್ಲೋಗಿ ಮಾಡಿ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ಇದು ಯಾರು ಮಾಡಿಲ್ಲ, ಎಲ್ಲೂ ಇಲ್ಲ ಇದು. ಈಗ ಹೊಸ್ದಾಗಿ ಬರ್ತಿದೆ, ಇನ್ನು 50 ವರ್ಷ ಹೋದ್ರೆ ಬರ್ಬೋದೇನೋ, ಬಟ್ ಈಗ ಆ್ಯಸ್ ಆಫ್ ನಾವು ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ಗಳು ಈಗ ಕೇರಳದಲ್ಲಾಗಲಿ, ಆಮೇಲೆ ಗೋವಾದಲ್ಲಾಗಲಿ, ಆಮೇಲೆ ಶಿವಮೊಗ್ಗದಲ್ಲೇ ಆಗಲಿ, ಅಲ್ಲೆಲ್ಲ ಕಾಲೇಜಲ್ಲಿರೋ ಅವರು ಮೇನ್ ಮೇನ್ ಇರ್ತಾರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಇದಕ್ಕೆಲ್ಲ ಟ್ರಯಲ್ ಟೆಸ್ಟ್ ಮಾಡಿಸಿ ಅವ್ರು ಓಕೆ ಅಂದ. ಈಗ ನಮಗೆ ಗೋವಾದು ಇದು ಏನದು ಇದು ಇದೆಯಲ್ಲ ಸರ್, ನಮ್ಮದು ಸೆಂಟ್ರಲ್ ಕಾಲೇಜ್ ಇದೆ, ಕೃಷಿ ಕಾಲೇಜ್, ಅಲ್ಲಿದ್ದು ನಮಗೆ ಟೆಸ್ಟಿಂಗ್ ಸರ್ಟಿಫಿಕೇಟ್ ಎಲ್ಲ ಇದೆ. ಅಂದರೆ ಸಬ್ಸಿಡಿಗೆ ಅದು ಅಪ್ರೂವ್, ಅದು ಸರಿ ಇದೆ ಅಂದರೆ ಅಲ್ಲಿ ಕ್ಲೀನಾಗಿ ಅದು ಒಂದು ಇಡೀ ದಿನ ಅದನ್ನು ಯೂಸ್ ಮಾಡಿ ಅದರದ್ದೆಲ್ಲ ಸರ್ಟಿಫಿಕೇಟ್ ಕೊಡಿ. ಹೌದು, ಅಂದರೆ ಅದರ ಟೆಸ್ಟರ ಹೊಗಳಿಕೆ ಪತ್ರ. ಹೌದು, ಟೆಸ್ಟಿಂಗ್ ಸರ್ಟಿಫಿಕೇಟ್ ಇದೆಲ್ಲ. ಈಗ FMTT ಅದೆಲ್ಲ ಮಾಡಿದಂಗೆ ಆ ಥರ ಇಲ್ಲ. ಇಲ್ಲ ಅಂದರೆ ಇದಕ್ಕೇನು ಗೈಡ್ಲೈನ್ಸ್ ಸೆಟ್ ಇಲ್ಲ, ಅದೇನೂ ಇಲ್ಲ ಸರ್, ಅದಕ್ಕೆ ಡಿಪಾರ್ಟ್ಮೆಂಟ್. ಹೌದು, ಸೊ ಇದು ಏನಿದ್ರು ಕೂಡ ಸೇಫ್ ಇದೆ ನೀವು ಹೇಳ್ತೀರಿ. ಹೌದು, ಜೊತೆಗೆ ಎಲ್ಲ ನೋಡಿ ತಗೊಳೋದು. ಹೌದು ಅಲ್ವಾ. ಸೊ ಅಲ್ಲೇನು ಕೇಳಿದರೆ, ಈಗ ಮರ ಹತ್ತುತ್ತಾ ಇರುವಾಗ ಯಾವುದೇ ಕಾರಣಕ್ಕೆ ಮರದಿಂದ ಈ ನಿಮ್ಮ ಮಷೀನು ತಪ್ಪಿ ಆಚೆ ಬೀಳೋದಿಲ್ಲ? ಇಲ್ಲ, ಬೀಳಲ್ಲ. ಚಾನ್ಸ್ ಕೇಸ್ ಬೆಂಡ್ ಇತ್ತು ಆ ಥರ, ವರ್ಸ್ಟ್ ಏನಾದ್ರೆ ಮಷೀನಲ್ಲಿ ಯಾರಾದ್ರು ಇತ್ತು ಹೊರಗಡೆ ಬಂತು ಅಂದ್ರು, ಎಲ್ಲ ಕಡೆ ಲಾಕ್ ಇರೋದ್ರಿಂದ ಮತ್ತು ಒಳಗಡೆ ಕೂರುತ್ತದೆ ಮರದಿಂದ ಹೊರಗಡೆ, ಬೇರೆ ದಾರಿ ಇಲ್ಲ, ಆಪ್ಷನ್ ಇಲ್ಲ, ಬೀಳಕ್ಕಿಲ್ಲ. ಏನೇ ಆದ್ರೂ ಅಲ್ಲೇ ಇವ್ ಕೂತ್ಕೊಂಡವನು ಹಾರ್ನೆಸ್ ಹಾಕಿ ಲಾಕ್ ಹಾಕಿರ್ತಾರೆ, ಹಂಗಾಗಿ ಅದರಿಂದ ತಪ್ಪಿ ಇವ್ನು ಬೀಳಕ್ ಚಾನ್ಸ್ ಬೀಳಕ್ಕಿಲ್ಲ. ಎಲ್ಲಿ ಬಿದ್ರು ಅವ್ನು ಅಲ್ಲೇ ಲಾಕ್ ಆಗಿರ್ತಾನೆ, ಅಲ್ಲೇ ಲಾಕ್ ಇರ್ತಾನೆ. ಏನಾದ್ರು ಫ್ರೇಮ್ ಮರದ ಸುತ್ತ ಇದೆ, ಆ ಮರದ ಎಂಡಿಗೆ ಲಾಕ್ ಹಾಕಿರ್ತೀವಿ, ಹಾಗಾಗಿ ಇವನು ಅಲ್ಲೇ ಹಾಗೆ ಇರ್ತಾನೆ. ಹೌದು. ಇನ್ನು ಅಕಸ್ಮಾತ್ ಏನಾದರೂ ಕೆಳಗೆ ಜರಿಯ ಸಾಧ್ಯತೆ ಇದೆಯಾ? ಮೇಲೆ ಮಧ್ಯದ ಸ್ವಿಕ್ ಅಂತ ಕೆಳಗೆ ಬರೋ ಸಾಧ್ಯತೆ ಇದೆಯಾ? ಹಂಗೆ ಯೂಶಲಿ ಪಾಚಿ ಏನೋ ಇತ್ತು, ಪಾಚಿ ಇದ್ರೆ ಅದು ಯೂಶಲಿ ಮೇಲೆ ಹೋಗಲ್ಲ, ಇನ್ ಕೇಸ್ ಗ್ರಿಪ್ ಇಲ್ಲ. ಇನ್ ಕೇಸ್ ಹೋದ್ರೂ ಒಂದು ಒಂದು ಅಡಿ ಕೆಳಗಡೆ ಬಂದ್ರು ಗ್ರಿಪ್ ಸಿಕ್ಕಿದ್ಕೊಂಡು ನಿಲ್ಲತ್ತೆ. ನಿಲ್ಲತ್ತೆ. ಹೌದು. ಇನ್ ಕೇಸ್ ಅದು ಕೆಳಗೆ ಬಂತು ಅಂತ ವಾಸ್ಟ್ ಕೇಸು ಪಾಮಜಿಗೆ ಏನೋ ಹೋಯ್ತು, ಹೋಗಲ್ಲ ಹೋಯ್ತು, ಇಮ್ಯಾಜಿನ್ ಮಾಡೋಣ, ಹೋಯ್ತು ಕೆಳಗಡೆ ಬಂತು ಅಂದ್ರೂ ಒಂದು ಕ್ಲೀನಾಗಿ ಶಾಕ್ ಅಬ್ಸರ್ ಬಂದು ಕೆಳಕ್ಕೆ ಕೂರ್ ಶಾಕ್ ಅಬ್ಸರ್ ಹೊರತು ಆಚೆ ಬೀಳೋ ಪ್ರಶ್ನೆ ಇಲ್ಲ. ಇನ್ನು ಒಂದೇ ಒಂದು ಏನಕ್ಕಿದ್ರೆ ಮರ ಮುರಿಬಾರ್ದು, ಅದನ್ನ ಅವ್ರು ಕಾಳಜಿ ತಗೊಂಡ್ರು. ತುಂಬಾ ರಿಸ್ಕ್ ತಗೊಂಡಿದ್ದೆಲ್ಲ, ಇದು ರಿಸ್ಕಿ ಜಾಬ್ ಇದೆ ಏನೇ ಆದ್ರು, ಜಸ್ಟ್ ಲೈಕ್ ಬೈಕ್ ಕಾರ್ ಓಡಿಸಿದಂಗೆ ಅದು ಅದೆಷ್ಟು ಪ್ರಿಕಾಷನ್ ಹೇಳಿದೆಲ್ಲ ತಗೊಳ್ಳೇಬೇಕು, ತಗೋಬೇಕು, ಅದು ಮಾಡಲೇಬೇಕು. ಸೊ ಹಾಗಾಗಿ ಇದು ಆಮೇಲೆ ಮೇಲೆ ಹೋಗಿ ಅನ್ನೋ ಏನಾದ್ರು ಕಾರಣಕ್ಕೆ ನಾನು ಒಂದು 50 ಅಡಿ ಮೇಲೆ ಹೋಗಿರ್ತೇನೆ, ನಿಮ್ಮದು ಎಂಜಿನ್ನು ಚಾಲೂನೇ ಆಗಲಿಲ್ಲ. ಆಮೇಲೆ ಇಂಜಿನ್ ಹಾಗೆ ಬ್ರೇಕಿಗೂ ಇಂಜಿನ್ಗೂ ಕನೆಕ್ಷನ್ ಇಲ್ಲ ಸರ್, ಸಂಬಂಧ ಎರಡು ಕೈ ಬಿಟ್ಟರೆ ಬ್ರೇಕ್ ನಿಲ್ಲತ್ತೆ. ಇಂಜಿನ್ ಆಫ್ ಆದರೆ ಬ್ರೇಕ್ ನಿಲ್ಲ, ಯಾಕಂದರೆ ಇಂಜಿನ್ನಿಂದ ಪವರ್ ಏನು ಹೋಗಲ್ಲ ಬ್ರೇಕಿಗೆ, ಅದು ಇಂಡಿಪೆಂಡೆಂಟ್. ಸೊ ಮೇಲೆ ಹೋಗಿ ಆಫ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು, ಬ್ರೇಕ್ ವರ್ಕ್ ಆಗುತ್ತೆ, ಎಲ್ಲ ಎರಡು ಬ್ರೇಕ್ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತೆ, ಅದಕ್ಕೂ ಏನು ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಮೇಲೆ ಹೋಗುವಾಗ ಹೆಂಗೇ ಹೋದ್ರೂ ಕೆಳಗೆ ಬರ್ಬೋದು, ಮತ್ತೆ ಇನ್ಯಾರೋ ಅಗ್ನಿಶಾಮಕ ದಳದವ್ರನ್ನ ಕರ್ಕೊಂಬಂದು ಇಳಿಸ್ಕೊಂಬರೋ ಪ್ರಶ್ನೆ ಏನಿಲ್ಲ ಆ ಥರ ಏನಿಲ್ಲ. ಸೊ ಇದಕ್ಕೆ ನೀವು ಸುಮ್ಮನೆ ಎಲ್ಲ ಜನರ ತಲೆಯಲ್ಲಿ ಬರುವಂಥ ನೆಗೆಟಿವ್ ಅಭಿಪ್ರಾಯಗಳು. ಸೊ ಹಾಗಾಗಿ ಆಚೆ ಬೀಳೋದಿಲ್ಲ, ಕೆಳಗೆ ಬರೋಕ್ಕೆ ಸಮಸ್ಯೆ ಇಲ್ಲ, ಸುಯಿ ಅಂತ ಜರಿದ್ರೂ ಕೂಡ ಪ್ರಾಬ್ಲಮ್ ಇಲ್ಲ, ಮುರಿವಂಥ ಮರ ಹತ್ತಬಾರ್ದು ಇಷ್ಟೇ. ತೀರ ವಿಪರೀತ ಗಾಳಿ ಇದ್ದಾಗ ಅವಾಗ ಹತ್ತಬಾರ್ದು, ಉಳಿದಂತೆ ಮತ್ತೇನು ಸೇಫ್ಟಿ ಇಶ್ಯೂಸ್ ಇಲ್ಲ. ಇಲ್ಲ ಸರ್. ಸೊ ನೀವೆಲ್ಲ ಟೆಸ್ಟ್ ಆ್ಯಂಡ್ ಟ್ರಯಲ್ಡು, ಸೊ ಇದೇ ಈ ಥರದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೊರ್ಕೊಂಡಿದ್ದೀರಿ. ಬಟ್ ಅಫಿಷಿಯಲ್ ಸರ್ಟಿಫಿಕೇಷನ್ಗೆ ಇನ್ನು ಸರಿಯಾದ ಸಿಸ್ಟಮ್ ಇಲ್ಲ, ಗೈಡ್ಲೈನ್ಸ್ ಇಲ್ಲ, ಕ್ರೈಟೇರಿಯಾ ಇಲ್ಲ, ಹಾಗಾಗಿ ಇದಕ್ಕೆ ಯಾವುದು ಸರ್ಟಿಫಿಕೇಷನ್ ಇಲ್ಲ. ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಅಪ್ರೂವ್ಡ್ ಇದೆ. ಹೌದು ಸರ್, ಸಬ್ಸಿಡಿಯಲ್ಲೂ ಇದೆ, ಸಬ್ಸಿಡಿ ಪ್ರೀವಿಯಸ್ ಮಾಡೆಲ್ಸ್ ಎಲ್ಲ ಇದೆ. ಇದು ಇದು ಒಂದು ಹೊಸ ಮಾಡೆಲ್ ಇರೋದಕ್ಕೆ ಇನ್ನು ಆ್ಯಡ್ ಆಗಬೇಕು. ಹೌದು ಸರ್, ಹಿಂದಿನ ಮಾಡೆಲ್ಗಳು ಸಬ್ಸಿಡಿಯಲ್ಲಿ ಇದೆ ಸರ್. ಓಕೆ ಓಕೆ. ಅಂದರೆ ಅವಾಗ ಕೋಕೋನಟ್ ಅರಾಕ್ನಟ್ ಹಾರ್ವೆಸ್ಟರ್ ಎಲ್ಲದಿದೆ, ಎಲ್ಲ ಇದೆ. ಓಕೆ 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 ಓಕೆ. ಇದು ಕಾಣ್ತಿದೆ, ಕೆಳಗಡೆ ಇರೋದು ಮಿಡಲ್ ವೀಲ್, ಆಮೇಲೆ ಮೇಲ್ಗಡೆ ಇರೋದು ಅಪ್ಪರ್ ವೀಲ್ ಇದೆ. ಸೊ ಕೆಳಗಡೆ ಇದೆರಡೇ ಮೇಯ್ನ್ ಮೇಯ್ನ್ ವೀಲ್ಸ್ ಇದ್ರದ್ದು ರಬ್ಬರ್. ಇದು ಸ್ಪೆಷಲ್ ಕಾಂಪೌಂಡ್ ಅಂದರೆ ಇದು ಅಂದರೆ ಬೇರೆ ಬೇರೆ ಥರದ್ದು ಟೆಕ್ಸ್ಚರ್, ಆಮೇಲೆ ಸರ್ಫೇಸ್ ಇರೋ ಮರಕ್ಕೆ ಹತ್ತಕ್ಕೆ ಅಂತಲೇ ಮಾಡಿರೋಂಥ ವೀಲ್ಗಳು. ಇದೇ ಮೇಯ್ನ್ ಮರಕ್ಕೆ ಬಿಗ್ಗಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು. ಸೊ ಕೆಳಗಡೆ ಇರೋದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ ಮೇಲ್ಗಡೆಗೆ. ಸೊ ಕೆಳಗಡೆ ಇರೋ ವೀಲ್ ಒಂದು ನಿಮ್ಗೆ 1000 ಮರ ಹತ್ತಕ್ಕೆ ಹೋಗ್ಬೋದು, ಮೇಲ್ಗಡೆ ಇರೋದು ಒಂದು 2000 ಮರ ತನಕ ಬರುತ್ತೆ. ಸೊ ಯೂಶಲಿ ಇದೇ ಎರಡು ಮೇಯ್ನು. ಕೆಳಗಡೆ ಅದು ಥರ್ಡ್ ವೀಲ್ ಇರೋದು ಐಡಲ್ ವೀಲ್. ಈಗ ನೀವು ನೋಡ್ತಾ ಇರೋದು ಕೆಳಗಡೆ ಇರೋದು ಐಡಲ್ ವೀಲ್ ಅಂತ. ಸೊ ಐಡಲ್ ವೀಲಲ್ಲಿ ಆ ಕಡೆ ಈ ಕಡೆ ಎರಡು ರಬ್ಬರ್ ವೀಲ್ ಇದೆಲ್ಲ, ಅದು ಆ್ಯಕ್ಚುಲಿ ಅದೇನು ಇದಕ್ಕಲ್ಲ, ಅದು ಎಳ್ಕೊಂಡು ಹೋಗೋಕ್ಕೆ ಅದ್ರದ್ದು ಮೇಯ್ನ್ ಯೂಸ್. ಎಳ್ಕೊಂಡು ಅದೇ ವೈಟ್ ಜಾಸ್ತಿ ಇರೋದು, ಎಳ್ಕೊಂಡು ಹೋಗೋಕ್ಕೆ ಬೇರೆ ಕಡೆ ಕ್ಯಾರಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಮಧ್ಯದಲ್ಲಿರೋ ವೈಟ್ ವೀಲು ಅದು ಮರದಲ್ಲಿ ಈಸಿಯಾಗಿ ರೋಲ್ ಆಗೋಕ್ಕೆ ಅದು ಮೇಯ್ನ್ ಯೂಸ್ ಆಗುತ್ತೆ. ಇದೀಗ ನೀವು ನೋಡ್ತಾ ಇರ್ಬೋದು ಅದರ ಡುವೆಲ್ ಶಾಕ್ ಅಬ್ಸರ್ಸ್ ಇದೆ, ಅದೇ ಗ್ಯಾಸ್ ಸ್ಪ್ರಿಂಗ್ಸ್ ಯೂಶಲಿ. ಸೊ ಇದೇ ಆ್ಯಕ್ಚುಲಿ ಮರಕ್ಕೆ ಗ್ರಿಪ್ ಹಿಡಿಯೋ ಕೆಲಸನೂ ಇದೇ ಮಾಡೋದು, ಆಮೇಲೆ ಮರದಿಂದ ಹತ್ತಿ ಇಳಿಬೇಕಾದ್ರೆ ರೊಟೇಷನ್ಗೂ ಇದೇ ಸಹಾಯ ಮಾಡುತ್ತೆ. ಆಮೇಲೆ ಇನ್ ಕೇಸ್ ಎಲ್ಲ ಫೇಲ್ ಆಯಿತು ಏನಾಯಿತು ಕೆಳಗಡೆ ಬಂದ್ರೂ ಇದೇ ಕ್ಲೀನಾಗಿ ಲ್ಯಾಂಡ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಈ ಶಾಕ್ ಅಬ್ಸರ್ಬರ್ ಏನಾದರೂ ಮತ್ತೆ ರಿಪ್ಲೇಸ್ಮೆಂಟ್ ಬರೋ ಸಾಧ್ಯತೆ ಇದೆಯಾ?
ಅಥವಾ ರಫ್ ಅಂಡ್ ಟಫ್ ಯೂಸ್ ಮಾಡಿ ಅಥವಾ ಯಾವಾಗ ರಿಪ್ಲೇಸ್ಮೆಂಟ್ ಬರಬಹುದು? ಬೆಸ್ಟ್ ಮಾರ್ಕೆಟ್ ಇರೋದು ಗೇಬ್ರಿಯಲ್ ಅಂತ ಕಂಪ್ನಿ ಸರ್, ಅವರೇ ಬೆಸ್ಟ್, ಅವ್ರದ್ದೇ ಇದು ಹಾಕಿರೋದು. ಇಲ್ಲಿ ತನಕ ಯೂಶಲಿ ಫೇಲ್ ಆಗಿಲ್ಲ. ಫೇಲ್ ಆಗಬೇಕಂದ್ರೆ ಎಲ್ಲಾದರೂ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿ ಡ್ಯಾಮ್ ಗಿಮ್ ಬೆಂಡ್ ಗಿಂಡ್ ಮಾಡಿ ಏನೋ ಮಾಡ್ತಾರೆ. ಅದ್ರೂ ಅದಲ್ಲಿ ಎರಡು ಅದಕ್ಕೆ ಕೊಟ್ಟರೆ ಆ್ಯಕ್ಚುಲಿ ಇದಕ್ಕೆ ಒಂದೇ ಸಾಕಾಗುತ್ತೆ. ಎರಡೇನು ಕೊಟ್ಟಿದ್ರೆ ಇನ್ ಕೇಸ್ ಫೇಲ್ ಆಯಿತು ಅಂದ್ರೆ ಇನ್ನೊಂದು ಇರುತ್ತೆ. ಓಕೆ, ಬಟ್ ಅವರಿಗೆ ಅದು ಒಂದರಲ್ಲೇ ರನ್ ಆದರೆ ಅವರಿಗೆ ಅದರ ಗ್ರಿಪ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವಾಗ ಅವ್ರ ಮರದಲ್ಲಿ ಇದ್ದಾಗ ಫೇಲ್ ಆಯಿತು ಅಂದ್ರೆ ಕೆಳಗಡೆ ಬಂದ ಮೇಲೆ ಕೆಳಗಡೆ ಬರೋಕ್ಕೂ ಸೇಫ್ ಇರುತ್ತೆ. ಇದು ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಬಂದರೆ ಇದು ಬೇಸಿಕಲಿ ಯಾವುದಕ್ಕೆ ಬಳಕೆ ಆಗುತ್ತೆ? ಇದು ನೀವು ಮಾಡಿಸಿದಂತೂ ಅಲ್ಲ, ಇದು ಯೂಶಲಿ ಕಾರ್ಸ್ಗೆಲ್ಲ ಬರುತ್ತೆ ಸರ್. ಕಾರಲ್ಲಿ ಬರುತ್ತಾ? ಕಾರಲ್ಲಿ ನೋಡೋಕ್ಕೆ ಎಲ್ಲ ಸಣ್ಣದಿದೆ, ಕಾರ್ಸಲ್ಲಿ ಬರುತ್ತೆ ಇದು. ಓಕೆ, ಆಮೇಲೆ ಇದು ಬೇಕಾಗಿ ಸೈಜು ಮಾಡಿಕೊಡ್ತಾರೆ. ಓಕೆ, ಹೌದು. ಆಮೇಲೆ ಇದು ಆ್ಯಕ್ಚುಲಿ ಒಂದರಲ್ಲೇ ಎರಡರಷ್ಟು ಪ್ರೆಷರ್ ಇರೋದು ಮಾಡಿಸ್ಬೋದು. ನಾವು ಎರಡನ್ನು ಡಿವೈಡ್ ಮಾಡಿಕೊಂಡೇ ಮಾಡಿದ್ದೀವಿ ಅದಕ್ಕೆ. ಓಕೆ ಓಕೆ ಓಕೆ. ಸೊ ಇದು ಬೇರೆ ಕಡೆನೂ ಬಳಕೆಯಲ್ಲಿದೆ, ನಮಗೂ ಕೂಡ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಸರ್. ಅದು ನಮ್ದು ಇನ್ವೆಂಟೆಡ್ ಏನಲ್ಲ. ಇನ್ವೆಂಟೆಡ್ ಅಲ್ಲ, ಗೇಬ್ರಿಯಲ್ ಕಂಪ್ನಿ. ಹೌದು, ಗೇಬ್ರಿಯಲ್ ಕಂಪ್ನಿ. ಓಕೆ ಓಕೆ. ಸೊ ಇದು ಈಗ ನೀವು ನೋಡ್ತಿರ್ಬೋದು, ಇದು ಡಿಸ್ಕ್ ಸೆಟ್. ಇದು ಇದರಲ್ಲಿ ಹಾರ್ಡ್ ಅಂಡ್ ಸ್ಟೀಲಿಂದು ಪ್ಲೇಟ್ ಬರುತ್ತೆ ಡಿಸ್ಕಿಂದು. ಆಮೇಲೆ ಇದು ಇದಕ್ಕೆ ಅಂತಲೇ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿ ನಾವು ಮಾಡಿರೋದು. ಆಮೇಲೆ ಕೇಬಲ್ ಆಪ್ರೇಟರ್ ಬರುತ್ತೆ, ಹೈಡ್ರಾಲಿಕ್ಕು ಬರುತ್ತೆ. ಬಟ್ ಯೂಶಲಿ ಟ್ರಾನ್ಸ್ಪೋರ್ಟೇಷನ್ ಹೈಡ್ರಾಲಿಕ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರಿಪ್ಲೇಸ್ಮೆಂಟು ಕಷ್ಟ. ಆಮೇಲೆ ಅದರದ್ದು ಸ್ಪೇರ್ಸು ಕಾಸ್ಟ್ಲಿ. ಇದು ನಾವೇ ಇನ್ ಹೌಸಲ್ಲೇ ಡಿಸೈನ್ ಮಾಡಿರುವಂಥ ಡಿಸ್ಕಿಂದು ಕ್ಯಾಲಿಪರ್ ಸೆಟ್ಟು. ಸೊ ಇದಕ್ಕೆ ಮಾತ್ರ ಬರುತ್ತೆ, ಇದೆಲ್ಲೂ ಸಿಗಲ್ಲ ಆ್ಯಕ್ಚುಲಿ, ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಸೊ ಇದು ಈ ಮಿಷಿನಿಗೆ ಅಂತಲೇ ಸ್ಪೆಸಿಫಿಕ್ ಆಗಿ ಮಾಡಿದ್ದೀವಿ. ಇದರ ಲೋಡಿಗೆ ಅದು ನಿಲ್ಲುತ್ತೆ ಕರೆಕ್ಟಾಗಿ. ಸೊ ಆಗಲೇ ನೀವು ನೋಡಿದಂಗೆ ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಬ್ರೇಕ್ ಇನ್ ಫುಲ್ ಸೆಟ್ ಆಪ್ರೇಟ್ ಮಾಡಬೇಕು ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಪ್ರೈಮರಿ ಬ್ರೇಕ್ ಫೇಲ್ ಆಯಿತು, ಎಲ್ಲದೂ ಫೇಲ್ ಆಯಿತು, ಇನ್ ಕೇಸ್ ಆಗಲ್ಲ. ಬಟ್ ಆದ್ರೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿಸ್ಕ್ ಬ್ರೇಕಿಂದು ನಿಮಗೆ ಲಿವರ್ ಇದೆ, ಅದನ್ನು ಆ್ಯಕ್ಚುಲಿ ಪ್ರೆಸ್ ಮಾಡಿದ್ರೆ ಗಾಡಿ ಇದು ಮಿಷಿನ್ ನಿಲ್ಲುತ್ತೆ, ಎಲ್ಲಿ ನಿಲ್ಲುತ್ತೆ. ಸೊ ಡಿಸ್ಕ್ ಬ್ರೇಕ್ ಆ್ಯಕ್ಚುವೇಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಇರೋ ಲಿವರ್ ಹೊತ್ತದ. ಸೊ ಇದೀಗ ನೀವು ನೋಡ್ತಿರ್ಬೋದು, ಇದು ಪೈಲಟ್ ಲಿವರ್, ಅದರದ್ದು ಹೆಡ್ ಇದು. ಸೊ ಮೇಲ್ಗಡೆ ಆಕ್ಸಲೇಟರ್ ಅಸೆಂಬ್ಲಿ ಬರುತ್ತೆ, ಆಕ್ಸಲೇಟ್ರ್ ರೈಸ್ ಮಾಡೋಕ್ಕೆ, ಮಿಷಿನ್ ಸ್ವಿಚ್ ಬರುತ್ತೆ ಆಫ್ ಆನ್ ಮಾಡೋಕ್ಕೆ, ಎಲ್ಲ ಮೇನ್ ಹ್ಯಾಂಡಲ್ ಬರುತ್ತೆ. ಅದಕ್ಕಿಂತ ಚೂರು ಕೆಳಗೆ ಬಂದರೆ ನಿಮಗೆ ಅದು ಮೈನ್ ಕ್ಲಚ್ ಬರುತ್ತೆ, ಅದೇ ಮೈನ್ ಕ್ಲಚ್, ಮೈನ್ ಬ್ರೇಕು ಅದೇ ಎರಡು ಒಂದೇ. ಸೊ ಅದರಲ್ಲೇ ನಿಮಗೆ ಮೈನ್ ಮಿಷಿನ್ ಹತ್ಸೋಕ್ಕೆ ನಿಲ್ಲಿಸೋಕ್ಕೆ ಎಲ್ಲದೂ ಅದರಲ್ಲೇ ಆ್ಯಕ್ಚುವೇಟ್ ಮಾಡೋದು. ಸೊ ಈವನ್ ರೊಟೇಷನ್ಗೂ ಇದೇ ಪೈಲಟ್ ಲಿವರ್ನ ಯೂಸ್ ಮಾಡಬೇಕು. ಇದೀಗ ನೀವು ನೋಡ್ತಾ ಇರೋದು ಪೈಲಟ್ ಲಿವರ್, ಇದು ಪೈಲಟ್ ಲಿವರ್. ಇದು ಮಿಷಿನ್ನ ರೊಟೇಟ್ ಮಾಡೋಕ್ಕೆ ಲೆಫ್ಟ್ ರೈಟ್ ಎರಡಕ್ಕೂ ಯೂಸ್ ಮಾಡ್ತಾರೆ. ಸೊ ಈ ಲಿವರ್ನ ಹಿಡ್ಕೊಂಡು ಮೇಲೆ ಎತ್ತಿದ್ರೆ ಮಿಷಿನ್ನು ರೈಟಿಗೆ ರೊಟೇಟ್ ಆಗುತ್ತೆ, ಅದೇ ಆ ಲಿವರ್ನ ಕೆಳಗಡೆ ಒತ್ತಿ ಆಕ್ಸಲೇಟರ್ ಕೊಟ್ಟರೆ ಮಿಷಿನ್ ಲೆಫ್ಟಿಗೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಮೈನ್ ನ್ಯೂಸೇ ರೊಟೇಷನ್ಗೋಸ್ಕರ. ಇದೀಗ ನೀವು ನೋಡ್ತಾ ಇರ್ಬೋದು ಆ ಸ್ಪ್ರಿಂಗ್ ಇದೆ, ಆ ಸ್ಪ್ರಿಂಗ್ ಹತ್ರ ಏನು ಕಾಣ್ತಿದೆ ಅದು ಆ್ಯಕ್ಚುಲಿ ಮೈನ್ ಕ್ಲಚ್ಚು ಆರ್ ಮೈನ್ ಬ್ರೇಕ್ ಅಂತ. ಅದೇ ಆ್ಯಕ್ಚುಲಿ ಮಿಷಿನ್ನ ಮೇಜರ್ ಆಫ್ ದ ಟೈಮ್ ಯೂಸ್ ಮಾಡೋದು ನೀವು ನಿಲ್ಸೋಕ್ಕೆ, ಹತ್ಸೋಕ್ಕೆ, ಸ್ಟಾಪ್ ಮಾಡೋಕ್ಕೆಲ್ಲ ಅದಕ್ಕೂ. ಅದ್ರ ಪಕ್ಕದಲ್ಲಿರೋದು ಮೈನ್ ಗೇರು. ಸೊ ಇದು ಮೈನ್ ನೀವು ಬ್ರೇಕಿಂದು ಸ್ಟಾಪಿಂಗಿಂದು ಸೆಟಪ್ ಇದು. ಸೊ ಇದು ಗೇರ್ ಬಾಕ್ಸ್, ಇದು ಹೈ ರೇಷ್ಯೋ ಅಂತ ಗೇರ್ ಬಾಕ್ಸು. ಸೊ ನಿಮಗೆ ಸ್ಪೀಡ್ ಕಮ್ಮಿ, ಟಾರ್ಕ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸೊ ಇದಕ್ಕೆ ಎಷ್ಟು ಬೇಕಷ್ಟು. ಬಟ್ ಇದರಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟು, ಆಮೇಲೆ ಗೇರ್ ಚೇಂಜ್ ಮಾಡೋ ಆಪ್ಷನ್ ಎಲ್ಲ ಏನಿರಲ್ಲ, ಒನ್ ಸೈಡೆಡ್ ಇರುತ್ತೆ. ಮೇಲೆ ಹೋಗೋಕ್ಕೆ ಮಾತ್ರ ಇರುತ್ತೆ, ಕೆಳಗಡೆ ಬರೋಕ್ಕೆ ಗ್ರಾವಿಟಿಯಲ್ಲಿ ಅದಾಗದೆ ವೆಯ್ಟಿಗೆ ಕೆಳಗಡೆ ಬರುತ್ತೆ, ರಿವರ್ಸ್ ಗೇರ್ ಇರೋದಿಲ್ಲ. ಆಮೇಲೆ ಇಂಜಿನಿಗೆ ಒಂದ್ಸಲಿಗೆ ನೀವು ಯೂಶಲಿ ರೆಗ್ಯುಲರ್ ಇಂಜಿನ್ ಥರನೇ ಒಂದ್ಸಲಿಗೆ 1 liter ಹಿಡಿಯುತ್ತೆ ಟ್ಯಾಂಕಲ್ಲಿ. ಸೊ 1 liter ನೀವು 50 mark ಜಾಸ್ತಿ ಕವರ್ ಮಾಡ್ಬೋದು, ಆಮೇಲೆ ನೀವು ಟಾಪ್ ಅಪ್ ಮಾಡಬೇಕಾಗತ್ತೆ. ಈಗ ನೀವು ನೋಡ್ತಾ ಇರೋದು ಇದು ಸೀಟು. ಸೊ ಸೀಟ್ ಇದು ಸಿಂಪಲ್ ಸೆಟಪ್, ಕೂರೋಕ್ಕೆ ಎಷ್ಟು ವೆಯ್ಟ್ ಕಮ್ಮಿ ಆಗುತ್ತೆ ಅಷ್ಟರಲ್ಲಿ, ಎಷ್ಟು ಮ್ಯಾಕ್ಸಿಮಮ್ ಕಂಫರ್ಟ್ ಅಂತ ಏನಿಲ್ಲ ಅದರಲ್ಲಿ. ಬಟ್ ಇದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಡಿಸೈನ್ ಆಗಿದೆ ಸ್ಪೆಸಿಫಿಕ್. ಅದರಲ್ಲಿ ಬ್ಯಾಕ್ ರೆಸ್ಟ್ ಇದೆ, ಸೊ ಹಿಂದ್ಗಡೆ ವಾಲಿ ಬೀಳ್ದಂಗೆ ಒಂದು ಬ್ಯಾಕ್ ರೆಸ್ಟು ಕೊಟ್ಟಿದ್ದೀವಿ. ಸೊ ಇದು ಸೀಟ್ ಸೆಟಪ್. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಅಪ್ಪರ್ ಲಾಕು. ಸೊ 4th frame ಇದೆ, ಆಗಲೇ ಹೇಳ್ದಂಗೆ 4th frame ಲಾಕ್ ಆಗುತ್ತೆ ಇಲ್ಲಿ ಪಿನ್ನಿಗೆ. ಸೊ ಅದೇ ರೀತಿ ಇದು ಲೋವರ್ ಫ್ರೇಮಿಂದು 4th lock. ಸೊ ಇದನ್ನು ಹಾಕೋದಂದರೆ ತೆಗೆಯೋ ವಿಧಾನ, ಇದನ್ನು ಹಿಂಗೆ ಸ್ಪ್ರಿಂಗ್ ತೆಗೆದು ಲಾಕ್ ತೆಗಿಬೇಕು, ಸ್ಪ್ರಿಂಗ್ ತೆಗೆದು ಇಲ್ಲಿಗೆ ಬಿಡಬೇಕು ಇಷ್ಟೇ. ಅದೇ ರೀತಿ ಕೆಳಗಡೆ ಇದನ್ನು ಹಿಂಗೆ ತೆಗಿಬೇಕು, ಅದ್ರ ಇದನ್ನು ತೆಗೆದು ಇದಕ್ಕೆ ಹಾಕಿ ಹಿಂಗೆ ಬಿಡಬೇಕು. ಇದು ಮರದಿಂದ ತೆಗಿಯೋಕ್ಕೆ ಇದೇ ಮೆಥಡ್. ಸೊ ಇದು ಮರಕ್ಕೆ ಹಿಂಗೆ ಕೂರಿಸಿದ ಮೇಲೆ ಮಿಷಿನ್ನ ಲಾಕ್ ಮಾಡೋದು ತುಂಬ ಸಿಂಪಲ್ ಇದೆ. ಸೊ ಇದನ್ನು ತೆಕ್ಕೊಳ್ಬೇಕು, ಇದರೊಳಗಡೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ಈ ಹುಕ್ನ ತೊಗೊಂಡು ಕೆಳಗಡೆಯಿಂದ ಹಾಕಿ ಲಾಕ್ ಮಾಡಿದ್ರೆ ಇದಿಲ್ಲಿಗೆ ಮುಗಿಯುತ್ತೆ. ಓಕೆ, ಈ ಹುಕ್ಕನ್ನ ಫಸ್ಟಿಗೆ ಈ ಹುಕ್ಕನ್ನ ತೆಗಿಬೇಕು. ಇದನ್ನು ತೆಗೆಯೋಕ್ಕೋಸ್ಕರ ತೆಗೆದ್ಬಿಟ್ಟು ಇದನ್ನು ಹೊರಗಡೆ ತೆಗೆದ್ರೆ ಹಿಂಗೆ ಓಪನ್ ಆಗುತ್ತೆ. ಸೊ ಇದು ವಾಪಸ್ ಹಾಕೋಕ್ಕೆ ಇದೇ ಜಾಗಕ್ಕೆ ನೀವು ಇದು ಒಳಗಡೆ ಹಾಕಿ ಈ ಹುಕ್ಕನ್ನ ತೊಗೊಂಡು ಒಳಗಡೆ ಹಾಕಿದ್ರೆ ಇದು ಲಾಕ್ ಆಗುತ್ತೆ. ಈಗ ಏನು ಕೇಳಿದರೆ ಈ ಲಾಕ್ ಇದನ್ನು ಏನು ಸ್ಪ್ರಿಂಗ್ ಹುಕ್ಕನ್ನು ಹಾಕಿದ್ರಲ್ವಾ, ಅದು ಅಕಸ್ಮಾತ್ ನಾವು ಹಾಕಕ್ಕೆ ಮರೆತ್ವಿ, ಹಾಕಲಿಲ್ಲ ಅಂದರೆ ಆಚೆ ಬರುತ್ತೆ ಹಾಗೇನೆ? ಇಲ್ಲ, ಅದು ಹಾಕಿಲ್ಲ ಅಂದ್ರೆ ಏನು ಹೊರಗಡೆ ಬರಲ್ಲ, ಇದು ಆ್ಯಡೆಡ್ ಸೇಫ್ಟಿಗೋಸ್ಕರ ಎಕ್ಸ್ಟ್ರಾ ಹಾಕಿ ಅಂದ್ರೆ ಈಗ ನಾವು ಗಾಲಿಗೆ ಒಂದು ಕೀಲಿ ಹಾಕದಂಗೆ. ಹೌದು. ಓಕೆ, ಇದಕ್ಕೇನು ಟಚ್ ಆಗಲ್ಲ ಬಂದು ಮರ, ಬಟ್ ಇದು ಎಕ್ಸ್ಟ್ರಾ ಸೇಫ್ಟಿ ಅಂತ ಹಾಕ್ತಿರೋದು. ಹಾಕ್ತಿರಿ? ಓಕೆ, ಬಟ್ ಹಾಕಿದ್ರೆ ಒಳ್ಳೇದು ಹಾಕಲೇಬೇಕು ನಾವು, ಪ್ರಿಫರಬಲ್ ಆಗಬೇಕು. ಕರೆಕ್ಟ್, ಅದಕ್ಕೆ ನೀವು ಕೊಟ್ಟಿರೋದು. ಹೌದು ಹೌದು.
ಸೊ ಅದೇ ಥರ ಇದು ಮೇಲಿನ ಲಾಕು ಕೆಳಗಡೆ ಇರೋತ್ರ, ಇದನ್ನು ಹಿಂಗೆ ಸೇಮ್ ಅದೇ ಥರ ಫೋರ್ತ್ ಫ್ರೇಮು ಅಪ್ಪರ್ ಫ್ರೇಮಿಂದು ಫೋರ್ ಫ್ರೇಮ್ ಇದು. ಸೊ ಇದನ್ನು ಹಿಂಗೆ ಒಳಗಡೆ ಹಿಂಗೆ ಕೂರಿಸಿ ಇಲ್ಲಿ ಕೆಳಗಡೆ ಇರೋ ಹುಕ್ನ ತೊಗೊಂಡು ಬಂದು ಇದಕ್ಕೆ ಹಿಂಗೆ ಹಾಕಿ ಲಾಕ್ ಹಾಕಬೇಕು ಅಷ್ಟೇ. ಸೊ ಇದು ಕಿತ್ತು ಬರಲ್ಲ ಹೇಳಬೇಕಾದ್ರೆ. ಸೊ ಈಗ ನೀವು ನೋಡ್ತಿರ್ಬೋದು ಇದು ಮೇನ್ ಕಂಟ್ರೋಲು, ಪೈಲಟ್ ಲಿವರಲ್ಲಿ ಹೆಡ್ ಇದು. ಸೊ ಇದು ಇದನ್ನು ಒತ್ತಿ ಇದನ್ನು ಒತ್ತಿರೆ ಜನರಲ್ ಬ್ರಷ್ ಕಟ್ರೆಲ್ಲ ಆಪ್ರೇಟ್ ಮಾಡ್ತಾರೆ, ಆಕ್ಸಿಲೇಟ್ರ್ ಇದು. ಸೊ ಇದು ಮೇಯ್ನ್ ಕ್ಲಚ್ಚು. ಸೊ ಮಿಷಿನ್ ಮೇಲೆ ಹೋಗಬೇಕು ಅಂದರೆ ಫಸ್ಟ್ ಆಕ್ಸಿಲೇಟ್ರ್ ಹಿಂಗೆ ಒತ್ತಿ ಉಳಿದಿದ್ದ ಮೂರು ಬರಲಲ್ಲಿ ಹಿಂಗೆ ಕ್ಲಚ್ಚನ್ನು ಒತ್ತಿದ್ರೆ ಮಿಷಿನ್ ಮೇಲೆ ಹೋಗುತ್ತೆ. ಅದೇ ರೀತಿ ಈ ಆ್ಯಕ್ಷನ್ನ ಮಾಡ್ತಾ ಲಿವರ್ನ ಒಟ್ಟಿಗೆ ಮೇಲೆ ಎತ್ತಿದ್ರೆ ನಿಮಗೆ ರೈಟಿಗೆ ಹೋಗುತ್ತೆ. ಅದೇ ಸೇಮ್ ಇದೇ ಆ್ಯಕ್ಷನ್ ಮಾಡ್ತಾ ಕೆಳಗಡೆ ಒತ್ತುತ್ತಾ ಹೋದರೆ ನಿಮಗೆ ಲೆಫ್ಟಿಗೆ ಹೋಗುತ್ತೆ. ಫಸ್ಟಿಗೆ ನೀವು ಆ್ಯಕ್ಸಿಲೇಟ್ರನ್ನ ಇದನ್ನು ಒತ್ತಿ ಆ್ಯಕ್ಸಿಲೇಟ್ರ್ ಕೊಟ್ಟು ಉಳಿದಿದ್ದ ಮೂರು ಬರಲಲ್ಲಿ ಕ್ಲಚ್ ಒತ್ತಬೇಕು. ಸೊ ಒಂದೇ ಕೈಯಲ್ಲಿ ಆಪ್ರೇಷನ್ ಇರುತ್ತೆ, ಇನ್ನೊಂದು ಕೈ ಆ್ಯಕ್ಚುಲಿ ಫ್ರೀ ಇರುತ್ತೆ ನಿಮಗೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಇನ್ನೊಂದು ಎಡಗೈಯಲ್ಲಿ ಡಿಸ್ಕ್ ಬ್ರೇಕ್ನ ಆಪರೇಟ್ ಮಾಡ್ಬೋದು. ಈಗ ನೀವು ರೈಟಿಗೆ ಹೋಗೋದು ಲೆಫ್ಟಿಗೆ ಹೋಗೋದು ಅಂತ ಹೇಳಿದರೆ ಅದು ಮರಕ್ಕೆ ಹೀಗೆ ಏನು ಮಷೀನನ್ನು ತಿರುಗಿಸೋದು ಹೌದು ಅಲ್ವಾ? ಮೂಮೆಂಟ್ ಹೌದು ಮೂಮೆಂಟ್. ಅದರಲ್ಲಿ ಇನ್ನೊಂದ್ಸರಿ ನನಗೆ ಹೇಳಿ ಯಾವುದು ಮಾಡಿದರೆ ರೈಟು ಯಾವುದು ಲೆಫ್ಟ್ ಅಂತ ಆಪರೇಟ್ ಮಾಡಿ ತೋರಿಸಿ. ಸೊ ಮೇನ್ ಆಪರೇಷನ್ ಮಿಷಿನ್ ಮೇಲೆ ಹೋಗೋಕ್ಕೆ ಇದು ನೀವು ಆಕ್ಸಿಲೇಟರ್ನ ಕರೆಕ್ಟು ಮೂರು ಬರಲಲ್ಲಿ ಇದು ಕೊಡಬೇಕು. ಇದು ಇದನ್ನು ಮಾಡಾದಮೇಲೆ ಸೊ ಮೂಮೆಂಟ್ ಆದಕ್ಕೆ ಸ್ಟಾರ್ಟ್ ಆದ ಕೂಡಲೇ ನೀವು ಅಪ್ಪರ್ ಡೈರೆಕ್ಷನ್ಗೆ ಹೇಳಿದ್ರೆ ಮಿಷಿನ್ ರೈಟಿಗೆ ರೊಟೇಟ್ ಆಗುತ್ತೆ. ಅಂದರೆ ಬಲವಾಗಕ್ಕೆ ಮಷಿನ್ನೇ ತಿರುಗ್ತದೆ, ಮರದ ಮೇಲೆ ತಿರುಗುತ್ತೆ, ರನ್ ಆಗ್ತಾ ಮೂಮೆಂಟ್. ಅದೇ ನೀವು ಇದೇ ಆಕ್ಷನ್ ಮಾಡ್ತಾ ಕೆಳಗಡೆ ಒತ್ತಿ ಆಪರೇಟ್ ಮಾಡಿದ್ರೆ ಮಿಷಿನ್ ಲೆಫ್ಟ್ ಭಾಗಕ್ಕೆ ತಿರುಗುತ್ತೆ, ಎಡಭಾಗಕ್ಕೆ ತಿರ್ಕೊಂಡು ಹೋಗ್ತದೆ. ಹೌದು. ಸೊ ಮರ ಡೊಂಕು ಇದ್ದಾಗ ನೀವು ಬೈಕ್ ಕಾರ್ ಓಡಿಸ್ದಂಗೆ ಲೆಫ್ಟ್ ರೈಟ್ ಎರಡು ಅಡ್ಜಸ್ಟ್ ಮಾಡ್ಕೊಂಡು ಫ್ರಂಟ್ ಮೇಲೆ ಕೆಳಗಡೆ ಮಾಡಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ ಓಕೆ. ಅದನ್ನ ಅದು ಆಮೇಲೆ ರೂಢಿ ಆಗುತ್ತೆ. ಹೌದು, ಆಮೇಲೆ ರೂಢಿ ಆಗುತ್ತೆ, ಕೈ ಕೂತ್ಕೊಳ್ಳುತ್ತದೆ. ಓಕೆ ಓಕೆ ಓಕೆ. ಈಗ ಇದು ನಿಮ್ಮ ಈ ಲಿವರ್ ಏನಿದೆ, ಕ್ಲಚ್ ಲಿವರ್ ಏನಿದೆ, ಇದು ಉಲ್ಟಾ ಕೇಸ್ ಇದು? ಹಾ, ಇದು ಉಲ್ಟಾ ಕೇಸ್. ಇದು ಯೂಶಲಿ ಎರಡು ಈ ಕೈ ಬಿಟ್ಟೆ ಅಂದರೆ ನೀವು ಮಿಷಿನ್ ಎಲ್ಲಿದೆ ಅಲ್ಲೇ ನಿಲ್ಲುತ್ತೆ, ಅಲ್ಲೇ ನಿಂತ್ಬಿಡುತ್ತೆ. ಇನ್ ಕೇಸ್ ಮೇಲೆ ಹೋಗ್ಬೇಕು ಅಂದರೆ ಇದು ಆಕ್ಸಿಲೇಟರ್ ಕೊಟ್ಟು ಕ್ಲಚ್ ಇಡಬೇಕು. ಅದೇ ಇನ್ ಕೇಸ್ ನಿಮ್ಮ ಕೆಳಗಡೆ ಬರಬೇಕು ಅಂದರೆ ಇದೆರಡನ್ನು ಬಿಟ್ಟು ಬರೀ ಕ್ಲಚ್ ಒತ್ತಿದ್ರೆ ಮಿಷಿನ್ ಕೆಳಗೆ ಬರುತ್ತೆ. ಓಕೆ. ಅಂದರೆ ಇದು ನೀವು ಅದನ್ನ ಅಮುಕಿದ್ರೆ ಇದು ಆಫ್ ಆಗುತ್ತೆ, ಬ್ರೇಕ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗುತ್ತೆ. ಹೌದು. ಅಂದರೆ ಇದೇ ಏನು ಕೇಳಿದರೆ ಏನೋ ಎಮರ್ಜೆನ್ಸಿ ಬಂತು ಅಂತಾದಾಗ ಈಗ ನಾನು ಕೈ ಬಿಟ್ಟುಬಿಟ್ಟೆ ಅಂತಾದರೆ ಎಲ್ಲಿ ಬೇಕೋ ಅಲ್ಲೇ ಅಲ್ಲೇ ನಿಂತ್ಕೊಳುತ್ತೆ. ಓಕೆ ಓಕೆ ಓಕೆ. ಸೊ ನಾನು ಆ್ಯಕ್ಟಿವ್ ಆಗಿದ್ದು ಅದನ್ನ ಅಮುಕಿದ್ರೆ ಮಾತ್ರ ಮೇಲೆ ಹೋಗುತ್ತೆ, ಮೇಲೆ ಕೆಳಗಡೆ ಎರಡು ಹೋಗುತ್ತೆ. ಎರಡು ಏನು ಮಾಡಿಲ್ಲ ಅಂದ್ರೆ ಅಲ್ಲೇ ಇರುತ್ತೆ, ಅಲ್ಲೇ ಇದ್ಬಿಡುತ್ತೆ. ಸೊ ನಾನು ಕೈ ಬಿಟ್ಬಿಟ್ಟೆ, ನನಗೇನೋ ತಲೆ ಚಕ್ರ ಬಂತು, ಕೈ ಬಿಟ್ಬಿಟ್ಟೆ. ಹೌದು. ಎಲ್ಲಿದೆ ಅಲ್ಲೇ ಲಾಕ್, ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಹೌದು. ಈ ರಬ್ಬರ್ ವೀಲ್ ಆಗಲೇ ಹೇಳ್ದಂಗೆ ಇದು ಎರಡು ವೀಲ್ ಆಗಿ ರಬ್ಬರ್ ಕಾಣುತ್ತಲ್ಲ, ಅದು ಯೂಶಲಿ ಎಳ್ಕೊಂಡು ಹೋಗೋಕ್ಕಿರೋದು. ಯಾಕಂದರೆ ಇದು ಮಿಷಿನ್ ವೆಯ್ಟ್ ಇರೋದ್ರಿಂದ ಎತ್ಕೊಂಡು ಓಡಾಡಿದ್ರೆ ತುಂಬ ಸ್ಟ್ರೈನ್ ಆಗುತ್ತೆ. ಸೊ ಎಳ್ಕೊಂಡು ಓಡಾದರೆ ತುಂಬ ಈಸಿಯಾಗಿ ಇದನ್ನು ಎಲ್ಲಿ ಬೇಕಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಮಿಷಿನ್ ಫಿಟ್ ಮಾಡೋಕ್ಕೆ ತೆಗಿಯೋಕ್ಕೆ ಇಬ್ಬರು ಬೇಕಾಗಿದ್ದೆ ಹೊರತು ಎಳ್ಕೊಂಡು ಹೋಗೋಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಬ್ಬರೇ ಇದ್ದರೂ ಸಾಕಾಗುತ್ತೆ. ಸೊ ಇದ್ರದ್ದು ಮೈನ್ ಯೂಸೇ ಅದು. ಸೊ ಈ ಹಾರ್ನೆಸ್ನ ಸೇಫ್ಟಿ ಜಾಕೆಟ್ ಅಂತಾರೆ, ಅದನ್ನು ಹಾಕಲೇಬೇಕು ಈ ಮಿಷಿನ್ ಆಪ್ರೇಟ್ ಮಾಡಬೇಕಾದ್ರೆ. ಇದು ಸೇಫ್ಟಿ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಆಮೇಲೆ ನಿಮಗೇನು ರಿಸ್ಕ್ಸ್ ಇರೋಲ್ಲ ಆಕ್ಸಿಡೆಂಟ್ ಆಗೋಂಥದ್ದು. ಅದೇ ರೀತಿ ಹಾರ್ನೆಸ್ ಹಾಕಿದ್ಮೇಲೆ ಅದು ಎರಡು ಅದಕ್ಕೆ ಹೋಲ್ಸ್ ಇದೆ ಅಲ್ಲಿ ಲಾಕ್ ಮಾಡಬೇಕು ಎರಡನ್ನು. ಇನ್ ಕೇಸ್ ಅವರಿಗೆ ಇದನ್ನು ಲಾಕ್ ಮಾಡಿದಾಗ ಇನ್ ಕೇಸ್ ಏನೋ ತಲೆ ತಿರುಗಿ ಏನಾದರೂ ಆಯಿತು ಅಂದರೆ ಹಿಂದೆ ಬಂದ್ರೂ ಆ ಮಿಷಿನಿಂದ ಹೊರಗಡೆ ಬೀಳೋ ಚಾನ್ಸಸ್ ಇರೋಲ್ಲ. ಸೊ ಇದನ್ನು ನೀವು ಮಾಡಲೇಬೇಕು. ಅದ್ರ ಜೊತೆಗೆ ಹೆಲ್ಮೆಟ್ಟು, ಈ ಅಡಿಕೆ ತೆಗಿಯೋಕ್ಕಾಗಲಿ ಕಾಯಿ ತೆಗಿಯೋಕ್ಕಾಗಲಿ ಮರಕ್ಕೆ ಹತ್ತಕ್ಕಿದ್ರೆ ಸೊ ಹೆಲ್ಮೆಟ್ ಹಾಕೋದು ಅತ್ಯವಶ್ಯಕ. ಸೊ ನಾವು ಡೆಮೋ ಪರ್ಪಸ್ ಆಗಿರೋದ್ರಿಂದ ಹೆಲ್ಮೆಟ್ ಕಾರಣಾಂತರಗಳಿಂದ ತರಕ್ಕೆ ಆಗಿರಲಿಲ್ಲ, ಎಲ್ಲೋ ಮಿಸ್ ಆಗಿದೆ. ಸೊ ಹಾಗಾಗಿ ಸೊ ಅದಿಲ್ಲೇ ತೋರಿಸ್ತಾ ಇದ್ದೀವಿ. ಬಟ್ ನೀವು ಬಳಕೆದಾರರು ದಯಮಾಡಿ ಹೆಲ್ಮೆಟ್ನ ಬಳಸಬೇಕು. ಓಕೆ. ಈಗ ನೀವು ಈ ಹಾರ್ನೆಸ್ಸಿಂದ ಈ ಇದು ಲಾಕು ಇದು ಹೋಗಿದೆ. ಸೊ ಹೋಗಿ ಅಲ್ಲಿ ನೀವು ಲಾಕ್ ಮಾಡ್ತೀರಿ. ಮಾಡಿದಾಗ ಹಿಂದಾದ್ರೂ ಕೂಡ ಈ ಕುತ್ತವನ್ನು ಹಿಂದಾದ್ರೂ ಕೂಡ ಅದು ಹಿಡ್ಕೊಳ್ತದೆ. ಸೊ ಈ ಮರಕ್ಕೆ ಮಷಿನ್ ಹಿಡ್ಕೊಂಡಿದೆ. ಹೌದು. ಸೊ ಮಷಿನ್ಗೆ ಇದು ಲಾಕ್ ಆಗಿದೆ. ಹಂಗ ಯಾವುದೇ ಕಾರಣಕ್ಕೆ ಆ ಕೂತಂತ ವ್ಯಕ್ತಿ ಹಿಂದ್ ಬೀಳಕ್ಕೆ ಚಾನ್ಸಸ್ ಇಲ್ಲ. ಮರ ಹತ್ತುವಾಗ ಇಳಿಯುವಾಗ ಅಥವಾ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಕೂಡ ಅಂದ್ರೆ ಈ ಲಾಕ್ ಹಾಕೋದು ಮರಿಬಾರ್ದು. ಯಾವುದೇ ಕಾರಣಕ್ಕೆ ಲಾಕ್ ಹಾಕೋದನ್ನ ಮರಿಬಾರ್ದು. ಒಂದು ಈ ಹಾರ್ನೆಸ್ ಅನ್ನು ಹಾಕೋದಕ್ಕೆ ಮರಿಬಾರ್ದು, ಇನ್ನೊಂದು ಹಾಕದವನು ಆ ಲಾಕ್ ಅನ್ನು ಹಾಕದನೇ ಇರೋಂತ ಅಲಕ್ಷ್ಯ ಮಾಡಬಾರ್ದು. ಕರೆಕ್ಟ್. ಸೊ ಅಷ್ಟು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಹೊರಗೆ ಆಚೆ ಬೀಳೋ ಪ್ರಶ್ನೆ ಇಲ್ಲ. ಇಲ್ಲ. ಏನಾದ್ರು ಮಷಿನ್ ಕೆಟ್ಟವಳಾದ್ರೂ ಅಲ್ಲೇ ಕೂತಾಗ ಮಷಿನ್ನು ಮರಕ್ಕೆ ಕೂತಿರುತ್ತೆ, ಅಥವಾ ಅಕಸ್ಮಾತ್ ಕೆಳಗೆ ಜರದ್ರೂ ಕೂಡ ಮಷಿನ್ನು ಜರುತ್ತೆ. ಅದ್ರ ಜೊತೆಗೆ ಈ ಮನುಷ್ಯ ಕೂತನ ಆಪರೇಟರ್ ಬರ್ತಾನೆ. ಇವನಿಗೆ ತಲೆಚಕ್ರ ಬಂದು ಎಚ್ಚರೇ ಇಲ್ಲ ಅಂತಾದರೂ ಕೂಡ ಇವನು ಯಾವುದೇ ಕಾರಣಕ್ಕೆ ಹೊರಗೆ ಬಿಡ ಮರದಿಂದ ಆಚೆ ಬೀಳೋ ಪ್ರಶ್ನೆ ಇಲ್ಲ. ಹೌದು. Oh.
ವೀಕ್ಷಕರ ನಮ್ಮೊಟ್ಟಿಗೆ ಈ ತೋಟದ ಮಾಲಕರಾದಂತಹ ಶ್ರೀ ಗುರುಪ್ರಸಾದ್ ಸರ್ ಇದ್ದಾರೆ. ಇದು ಬೆಂಗಳೂರಿನ ಮಧ್ಯದಲ್ಲಿ ಹೇಳ್ದೇ ಹೇಳ್ಬೋದು, ಯಾಕೆ ಸುತ್ತಮುತ್ತ ಎಲ್ಲ ಕಮರ್ಷಿಯಲ್ ಸೈಟ್ ಆಗಿಬಿಟ್ಟಿದೆ. ಇವರು ತೋಟವನ್ನು ಹೋರಾಟ ಮಾಡಿ ಉಳಿಸ್ಕೊಂಡಿದ್ದಾರೆ. ಇದು ಬೆಂಗಳೂರಿನ ಶ್ವಾಸಕೋಶ ಅಂತ ಹೇಳ್ತಾರೆ. ಅಷ್ಟು ಇವ್ರದ್ದು ಒಟ್ಟಾರೆಯಾಗಿ ಒಂದು 2-3 ಕ್ಯಾಂಪಸ್ ಸೇರಿ ಒಂದು 20 ಎಕರೆ ಇದೆ. ಎಲ್ಲ ಮರಗಳನ್ನು ಬೆಳೆಸಿದ್ದಾರೆ, ಎಲ್ಲ ಸಾವಯವವಾಗಿ ಬೆಳೆಸಿದ್ದಾರೆ. ಸೊ ಹಾಗಾಗಿ ಇವರು ಇದು ವಾಣಿಜ್ಯ ಹೇಳೋದಕ್ಕಿಂತ ಹೆಚ್ಚಿಗೆ ಇದು ಬೆಂಗಳೂರಿಗೆ ಆಕ್ಸಿಜನ್ ಕೊಡುವಂಥ ಸೆಂಟರ್ ಅಂತ ಹೇಳ್ತಾರೆ. ಅದು ನಿಜ ಕೂಡ. ಇಲ್ಲಿ ಅಷ್ಟು ಇದು ಮಲೆನಾಡಿನ ಥರ ಇದೆ. ಈಗ ಇವರು ಸುಮಾರೊಂದು ತಲೆತಲಾಂತರದಿಂದ ತೆಂಗು ಬೆಳೆಸ್ತಾ ಇದ್ದಾರೆ. ನನಗನ್ಸಂತೆ ಇವರು ಹಿಂದಿನ ಜನರೇಷನಲ್ಲಿ ತೆಂಗಿನ ತೋಟ ಇದೆ, ಇವರನ್ನ ಮತ್ತು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಮಾತಾಡಿಸಿ ನಮ್ಮ ಮರ ಹತ್ತುವ ಯಂತ್ರದ ಬಗ್ಗೆ ಅವರ ಅಭಿಪ್ರಾಯ ಕೇಳೋಣ. ಸರಿ, ಈಗ ನೀವು ಇಷ್ಟೊಂದು ವರ್ಷದಿಂದ ತೆಂಗು ಮಾಡ್ತಾ ಇದ್ದೀರಿ, ಮರ ನೀವು ಈಗ ರೋಟಿನಲ್ಲಿ ಕಾಯಿ ಕೊಯ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರದ್ದು ಮರ ಮೇಲೆ ಹತ್ತಿ ಹೋಗುವಂಥ ಕೆಲಸ ಏನಾದರೂ ಇರುತ್ತಾ? ನಾವು ರೋಟಿನ ಫೈಬರ್ ರೋಟಿಲಿ ಇಷ್ಟು ದಿವಸ ಕೀಳ್ತಾ ಪ್ರಯತ್ನ ಪಡ್ತಿದ್ವಿ. ಏನಿವತ್ತು ತಾವು ಅಲ್ಲ ಮರ ನೀವು ಈಗ ಕೀಳಕ್ಕೆ ರೋಟಿನಲ್ಲಿ ಕೊಯ್ತೀರಿ, ಇನ್ನೇನಕ್ಕೆ ಮರ ಇನ್ನೇನಕ್ಕೆ ಹತ್ತಬೇಕು ಅಂತಂದ್ರೆ ವರ್ಷಕ್ಕೊಂದ್ಸತಿ ಇಲಿ ಗಲೀಜು ಎಲ್ಲ ಇದ್ರೆ ಮರ ಸೋಸಕ್ಕೆ ಅದರಲ್ಲಿ ಆಗೋದಿಲ್ಲ. ಆದ್ರೆ ಈ ಮಿಷಿನ್ ಉಪಯುಕ್ತವಾಗಿರ್ತದೆ. ಅಂಕು ಡೊಂಕು ಮತ್ತು ತಿರುವಿನಿಂದ ಕೂಡ ಕೂಡಿದ್ದು ಅದರಲ್ಲಿ ಮಾಡ್ಬೋದು. ಕಾಯಿ ಕಿತ್ತ ನಂತರ ಮರದಲ್ಲಿ ಹೆಚ್ಚಿನ ಗರಿ ಕುರಂಬಾಳೆ ಸ್ವಾಗಿ ಅಂತದಿದ್ರೆ ಆ ಮರನ ಕ್ಲೀನ್ ಮಾಡೋಕೆ ಕೂಡ ಅಲ್ಲೋಗಿ ಅದನ್ನು ನಿಲ್ಲಿಸ್ಕೊಂಡು ಮರ ಹತ್ತಿ ಅಲ್ಲಿ ನಿಲ್ತಿ ಆ ಗರಿ ಕುರಂಬಾಳೆ ಸ್ವಾಗಿನೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಚ್ಚಿನ ಉಪಯೋಗ ಆಗ್ತದೆ. ಒಂದು ನೀವು ವರ್ಷಕ್ಕೊಂದ್ಸರಿ ಹೋಗ್ಲೇಬೇಕು. ಒಂದು ಸತಿ ಹತ್ತಿ ಅದನ್ನು ಕ್ಲೀನ್ ಮಾಡಿದ್ರೆ ಇಲಿ ಇತರೆ ಗಲೀಜು ಅದ್ರೊಳಗಡೆ ಸೇರೋದಿಲ್ಲ. ಇಲ್ಲ ಅಂತ ಅಂದ ಪಕ್ಷದಲ್ಲಿ ಆ ಸ್ವಾಗಿ ಕುರಂಬಾಳೆ ಹಳೆದ್ ಕೀಳ್ದೇರಿ ಇಲಿ ಅದು ಸೇರಿ ಅದು ಎಳ್ನೀರು ಎಲ್ಲ ಕುಡಿದ್ಬಿಟ್ಟು ಅದು ನಮ್ಗೆ ಹೆಚ್ಚಿನ ಹಾನಿ ಆಗ್ತದೆ. ಹಾಗೆ ನೀವು ಮರ ಹತ್ತಲೇಬೇಕಾಗತ್ತೆ. ಈಗ ರೋಟಿ ಬಂದಿದೆ ಅಂದ್ರೂ ಮರ ಹತ್ತಬೇಕು, ವರ್ಷಕ್ಕೊಂದ್ಸರಿ 2 ಸರಿ ಯಾರು ನೀವು ಮರ ಹಾಕಬೇಕಾಗತ್ತೆ. ಈಗ ರೋಟಿ ಬದಲಿಗೆ ಈಗ ನೀವು ಈ ಥರ ಮರ ಹತ್ತೋಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆದರೆ ಕಾಯಿ ಕುಯ್ಯೋದಕ್ಕೂ ಕೂಡ ಮರ ಹತ್ತೋದು ಬೆಟ್ರ ಅಥವಾ ರೋಟಿ ಬೆಟ್ರ? ಇದು ಒಳ್ಳೆಯ ಪ್ರಶ್ನೆ. ಹತ್ತಿರಲ್ಲಿ ಇರೋಂಥ ಸಣ್ಣ ಮರಕ್ಕೆ ಸುಮಾರು 30-50 ಅಡಿ ಇರೋ ಮರಕ್ಕೆ ರೋಟಿಲಿ ಕೀಳೋದು ಒಳ್ಳೇದು. 50-70 ಅಡಿ ಮೇಲ್ಪಟ್ಟ ಮರಗಳಿಗಾದರೆ ತೆಂಗಿನ ಮರದಲ್ಲಿ ಈ ಮಿಷಿನ್ ಹಾಕೋದು ಅನುಕೂಲ. ಯಾಕಂದರೆ ರೋಟಿ 70 ಅಡಿ ಹಿಡಿಯೋದಕ್ಕೆ ಬ್ಯಾಲೆನ್ಸು ಅಂದರೆ 20-30 ಅಡಿ ಆದರೆ ಫೈಬರ್ ರೋಟಿಲಿ ಬೇಕು ಕೆಲಸ ಆಗ್ತದೆ. ಅದು ಒಬ್ಬನೇ ಮಾಡ್ಬೋದು. ಈ ಮಿಷಿನ್ ಅಲ್ಲಿ ಸ್ವಲ್ಪ ಇಬ್ರು ಬೇಕಾಗುತ್ತೆ ಅಟ್ಯಾಚ್ ಮಾಡೋಕ್ಕೆ ತೋಟದಲ್ಲಿ. ಅದರಿಂದ ಇದಕ್ಕೊಂದು ಇಬ್ರು ಬೇಕು. ರೋಟಿಲಿ ಒಬ್ಬನೇ ಮಾಡ್ಕೋತೀವಿ ನಾವು. ಓಕೆ. ಸೊ ಈಗ ನೀವು ಒಬ್ಬ ತೆಂಗಿನ ರೈತರಾಗಿ ಈ ತರದ ಮಷಿನ್ ಬಂದ್ರೆ ಖಂಡಿತ ಅನುಕೂಲ ಅಂತೀರಿ? ಅನುಕೂಲ ಆಗುತ್ತೆ ಸರ್. ಆಗುತ್ತೆ. ಸ್ವಲ್ಪ ಅಶ್ವಿನ್ ಅವ್ರು ತಯಾರಿಸಿದಂಥ ಮಿಷಿನ್ಗೆ ಸ್ವಲ್ಪ ಹೆಚ್ಚಿನ ದುಬಾರಿ ಅನಿಸ್ತದೆ. ಸರ್ಕಾರ ಪರಿಗಣಿಸಿ ಅದನ್ನ ಇನ್ನೂ ಹೆಚ್ಚಿನದಾಗಿ ಸಬ್ಸಿಡಿ ಕಡಿಮೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಮಿಷಿನ್ಗೆ ಬಹಳ ಬೇಡಿಕೆ ಇರುತ್ತೆ. ಬೇಡಿಕೆ ಬರುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್. ಈ ನಿಮ್ಮ ಅಭಿಪ್ರಾಯ ಕೊಟ್ಟಿದ್ದಕ್ಕೆ ಜೊತೆ ಎಲ್ಲಕ್ಕಿಂತ ನಮಗೆ ಈ ಬೆಂಗಳೂರಿನಂಥ ಇಂಥ ಜಾಗದಲ್ಲಿ ಇಂಥ ಅದ್ಭುತವಾದ ತೋಟವನ್ನು ನಮ್ಮ ಫಾರ್ಮ್ ಟಿ ವಿಗೆ ಮತ್ತೆ ಈ ಥರ ಇದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೂ ನಿರ್ಮಾಣ ಮಾಡೋದಕ್ಕೆ ಸಹಕ ಕೊಡ್ತಾ ಇರೋದಕ್ಕೆ ತಮಗೆ ಧನ್ಯವಾದ. ಹೆಚ್ಚಿನ ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ಶ್ರೀ ಶರ್ವಿಂದ್ ಅವ್ರ ಜೊತೆಗೆ ನಿಮ್ಮ ಇದನ್ನು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರಿ ಅಂತ ಅನ್ಕೋತೀನಿ. ಇದು ಭಾಳ ಮಹತ್ವದ ಕೆಲಸ ಆಗಬೇಕಿತ್ತು. ಈ ಲೈನಲ್ಲಿ ಮರ ಹತ್ತುವ ಯಂತ್ರದ ಬಗ್ಗೆ ಒಂದು ನನಗೆ ಗೊತ್ತಿದ್ದು ಒಂದು 25 ಜನ ಪ್ರಯತ್ನ ಮಾಡಿ ಯಶಸ್ವಿ ಆಗಲಿಲ್ಲ. ಭಾಳ ದುಡ್ಡು ಖರ್ಚು ಕಳ್ಕೊಂಡ್ರು ಭಾಳ ಜನ ಸಂಸ್ಥೆಗಳೆಲ್ಲ. ಅದು ಇದನ್ನು ಇವರು ಒಂಥರ ಏನೋ ಹೂವನ್ನು ಎತ್ತಿ ಇಟ್ಟಷ್ಟು ಸುಲಭವಾಗಿ ಮೊದಲು ಅಡಿಕೆ ಮರ ಹತ್ತು ಮಾಡಿದರು. ಈಗ ಯಂತ್ರ ನೋಡಿದರೆ ಭಾಳ ಸೇಫ್ ಆಗಿದೆ ಅಂತ ನಮಗೆ ಅನಿಸ್ತು. ನಾನು ಕೂಡ ಒಬ್ಬ ವೈಯಕ್ತಿಕವಾಗಿ ಅಡಿಕೆ ಬೆಳೆಗಾರನಾಗಿ ನಾ ಇದನ್ನು ಹಂತಂತವಾಗಿ ಇವರು ಏನು ಡೆವಲಪ್ ಮಾಡಿದ್ದಾರೆ ಹೇಳೋದನ್ನು ನೋಡಿದ್ದೀವಿ. ನಾನು ನೋಡ್ಕೊಂಡು ಬಂದಿದ್ದೀನಿ. ನಾವು ಮತ್ತು ಸಾಕಷ್ಟು ಇವ್ರನ್ನ ಆ ದೃಷ್ಟಿಕೋನದಲ್ಲಿ ಎನ್ಕರೇಜ್ ಮಾಡಿದ್ದೀವಿ. ಈ ಯಂತ್ರ ಭಾಳ ಪ್ರಾಮಿಸಿಂಗ್ ಇದೆ. ದರ ಕೂಡ ಏನು ನಮಗೆ ಅಂಥ ಹೆಚ್ಚು ಅಂತ ಅನಿಸೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಮತ್ತು ಸೇಫ್ ಆಗಿದೆ ಎಲ್ಲಕ್ಕಿಂತ. ಇವರು ಮತ್ತು ಇದ್ದಿದ್ದೇನೆ ಇದ್ದಂಗೆ ಹೇಳ್ತಾರೆ. ಇವರೇನು ಯಾವುದೇ ರೀತಿ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಏನೋ ಹೇಳಿ ಮಾಡುವಂಥ ಮನುಷ್ಯಲ್ಲ. ಹಾಗಾಗಿ ಇವರ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ. ಸಿಕ್ಕರೆ ಮಾತ್ರ ಈ ಥರದ ಒಂದೊಂದು ಇನೋವೇಷನ್ಸ್ ಬರೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇವರು ಯಾಕೆ ಇವರಿಗೇನು ಮತ್ತೇನು ಯಾವುದೇ ಗೌರ್ಮೆಂಟಿಂದಲೂ ಅಲ್ಲಿಂದಲೇನು ಸಪೋರ್ಟ್ ಇಲ್ಲ. ಇದೇನು ಮಾರ್ಕೆಟ್ ಆಗಬೇಕು, ಮಾರ್ಕೆಟ್ ಆಗಿ ಅದರಲ್ಲೇನು 4 ಕಾಸು ದುಡಿದ್ರೆ ಮಾತ್ರ ಅವರು ಈ ಯಂತ್ರನೂ ಇನ್ನೂ ಇಂಪ್ರೂವ್ ಮಾಡ್ತಾರೆ, ಬೇಕಾದಾಗ ಕಸ್ಟಮೈಸ್ ಮಾಡ್ತಾರೆ. ಜೊತೆಗೆ ಈ ಥರದ ಇನ್ನೂ ಹಲವಾರು ಯಂತ್ರಗಳನ್ನು ಮಾಡೋದು ಅವ್ರ ತಲೆಯಲ್ಲಿದ್ದೀವಿ, ಯಂತ್ರ ಉಪಕರಣಗಳನ್ನು. ಹಾಗಾಗಿ ನಮ್ಮ ನಿಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ ಮಾಬೆನ್ಸ್ ಇಂಜಿನಿಯರಿಂಗ್ನ ಶ್ರೀ ಶರ್ವಿನ್ ಮಾಬೆನ್. ನಿಮಗೂ ಕೂಡ ಈ ಕಾರ್ಯಕ್ರಮ ಸಾಕಷ್ಟು ಮಾಹಿತಿಯನ್ನು ಕೊಡ್ತು ಅಂತ ಅಂದ್ಕೊಂಡು
ಇವರಿಗೆ ಸಂಪರ್ಕವನ್ನು ನಾವು ಸ್ವಾಭಾವಿಕವಾಗಿ ನಿಮಗೆ ಕೊಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಆಗ ನಿಮ್ಮ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಕೇಳಿಕೊಂಡು ಇವತ್ತಿನ ಈ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.